ಹಲೋ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಲ್ಯಾಕ್ಸಿಲೆನ್ಸ್ ಸಂಸ್ಥೆ ಪ್ರಸ್ತುತಪಡಿಸುವ ಕನ್ನಡ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ ಇವತ್ತಿನ ದಿನಾಂಕ ಜೂನ್ ಐದು ಎರಡು ಸಾವಿರದ ಇಪ್ಪತ್ತು ಇವತ್ತು ಅಪೇರ್ ಆಗಿರುವಂಥ ಇಂಪೋರ್ಟ್ ನ್ಯೂಸ್ ಪೇಪರ್ ಆರ್ಟಿಕಲ್ಸ್ಗಳನ್ನು ನಾವಿಂದು ಚರ್ಚೆ ಮಾಡೋಣ ಈಗ ನಾವು ನೆನ್ನೆ ನೀಡಿದಂಥ ಪ್ರಿಲಿಮ್ಸ್ ಪ್ರಾಕ್ಟೀಸ್ ಕ್ವಶನ್ ಗಳ ಡಿಸ್ಕಶನ್ಗೆ ಮುಗಿದ್ರೆ ಈ ಒಂದು ಮೊದಲನೇ ಪ್ರಶ್ನೆಯಲ್ಲಿ ಎಸೆನ್ಷಿಯಲ್ ಕಮೋಟಿಸ್ ಆಕ್ಟ್ ಈ ಒಂದು ಆ್ಯಕ್ಟ್ಗೆ ಈ ಒಂದು ಕಾಯ್ದೆಗೆ ಈಗ ಅಮೆಂಡ್ಮೆಂಟ್ ಅನ್ನ ತಂದಿದ್ದಾರೆ ಇದರ ವಿಚಾರವಾಗಿ ಮೂರು ಸ್ಟೇಟ್ಮೆಂಟ್ ಕೊಟ್ಟು ಸರಿಯಾದ ಉತ್ತರವನ್ನು ಕೇಳಿದ್ದಾರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ನಾವು ಮೊದಲನೇದಾಗಿ ಎಸೆನ್ಷಿಯಲ್ ಕಮೋಟಿಸ್ ಆಕ್ಟ್ ಅಂದ್ರೆ ಏನು ಅಂತ ಹೇಳಿ ತಿಳ್ಕೊಣ ನಂತರದಲ್ಲಿ ಇತ್ತೀಚೆಗೆ ತನ್ನಂಥ ಅಮೆಂಡ್ಮೆಂಟ್ಸ್ಗಳು ಯಾವ್ದು ಅದರಿಂದ ರೈತರಿಗೆ ಯಾವ ರೀತಿಯಲ್ಲಿ ಉಪಯೋಗ ಆಗುತ್ತೆ ಅನ್ನೋದನ್ನು ಕೂಡ ನೋಡೋಣ ಆ ನಂತರ ಈ ಎರಡು ಪ್ರಶ್ನೆಗಳಿಗೆ ಉತ್ತರಗಳನ್ನ ಡಿಸ್ಕಸ್ ಮಾಡೋಣ ಈಗ ನಾವು ಮೊದಲನೇದಾಗಿ ನಿನ್ನೆ ನೀಡಿದಂಥ ನ್ಯೂಸ್ ಪೇಪರ್ ಆರ್ಟಿಕಲ್ನ ಚರ್ಚೆ ಮಾಡೋದಾದರೆ ಈ ಒಂದು ಆರ್ಟಿಕಲ್ ಮೊದಲನೇದಾಗಿ ಡೆಲ್ಲಿ ಎಡಿಷನ್ನಲ್ಲಿ ಪೇಜ್ ನಂಬರ್ ಹತ್ರಲ್ಲಿ ಅಪೇರ್ ಆಗಿತ್ತು ಈ ಒಂದು ಆರ್ಟಿಕಲ್ನ ವಿಷಯವಾಗಿ ನಾವು ಎಸೆನ್ಷಿಯಲ್ ಕಮೋಟಿಸ್ ಆ್ಯಕ್ಟ್ ಅಂದರೆ ಏನು ಅನ್ನೋಂಥದನ್ನ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ಆದ್ದರಿಂದಾಗಿ ಈ ಒಂದು ಆರ್ಟಿಕಲ್ನ ನೀವು ಸಿಲೆಬಸ್ ಜಿ ಎಸ್ ಟು ಕಡೆ ಬರುವಂಥ ಗೌರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸ್ ಫಾರ್ ಡೆವಲಪ್ಮೆಂಟ್ ಇನ್ ವೇರಿಯಸ್ ಸೆಕ್ಟರ್ ಆ್ಯಂಡ್ ಇಶ್ಯೂಸ್ ಅರೈಸಿಂಗ್ ಔಟ್ ಆಫ್ ದ ಡಿಸೈನ್ ಆ್ಯಂಡ್ ಇಂಪ್ಲಿಮೆಂಟೇಷನ್ ಈ ಒಂದು ಟಾಪಿಕ್ನ ಕಡೆ ನೀವು ನೋಟ್ಸ್ನ ಮಾಡ್ಕೊಬೋದು ಈಗ ನಾವು ಮೊದಲನೇದಾಗಿ ಎಸೆನ್ಷಿಯಲ್ ಕಮೋಟಿಸ್ ಆಕ್ಟ್ ಅಗತ್ಯ ಸರಕುಗಳ ಕಾಯ್ದೆ ಈ ಒಂದು ಕಾಯ್ದೆಯ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಈ ಒಂದು ಕಾಯ್ದೆನ ಮೊದಲು ಎನಾಕ್ಟ್ ಮಾಡಿದಂಥದ್ದು ಇದನ್ನು ಮೊದಲು ಕರುಣಾತ್ಮಕವಾಗಿ ಜಾರಿಗೆ ತಂದಂಥದ್ದು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಈ ಒಂದು ಕಾಯ್ದೆಯ ಮೇನ್ ಆಬ್ಜೆಕ್ಟಿವ್ ಏನಾಗಿರುತ್ತೆ ಅಂತ ಹೇಳಿದ್ರೆ ನ್ಯಾಯಯುತವಾದಂತಹ ಬೆಲೆಯಲ್ಲಿ ಗ್ರಾಹಕರಿಗೆ ಅಗತ್ಯ ವಸ್ತುಗಳು ಲಭ್ಯವಾಗಬೇಕು ಅನ್ನೋದು ಈ ಒಂದು ಕಾಯ್ದೆಯ ಮೇನ್ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಆಗಿರುತ್ತೆ ಇದನ್ನ ಗೌರ್ಮೆಂಟ್ ಯಾವ ರೀತಿಯಲ್ಲಿ ಯುಟಿಲೈಸ್ ಮಾಡ್ಕೊಳುತ್ತೆ ಅಂತ ಹೇಳಿದ್ರೆ ಮೊದಲನೇದಾಗಿ ಗೌರ್ಮೆಂಟ್ ಪ್ರೊಡಕ್ಷನ್ ಅನ್ನ ರೆಗ್ಯುಲೇಟ್ ಮಾಡುತ್ತೆ ಸಪ್ಲೈನ ರೆಗ್ಯುಲೇಟ್ ಮಾಡುತ್ತೆ ನಂತರದಲ್ಲಿ ಡಿಸ್ಟ್ರಿಬ್ಯೂಷನ್ ಅನ್ನ ರೆಗ್ಯುಲೇಟ್ ಮಾಡುತ್ತೆ ಇಲ್ಲಿ ನೀವು ನೆನ್ಪಿಡ್ಕೊಂಡಿರ್ಬೇಕು ಯಾವ್ದನ್ನ ರೆಗ್ಯುಲೇಟ್ ಮಾಡುತ್ತೆ ಅಂತ ಪ್ರೊಡಕ್ಷನ್ ಸಪ್ಲೈ ಮತ್ತೆ ಅದರ ಡಿಸ್ಟ್ರಿಬ್ಯೂಷನ್ ಇವೆಲ್ಲವನ್ನ ಸರ್ಕಾರ ರೆಗ್ಯುಲೇಟ್ ಮಾಡುತ್ತೆ ನಿಯಂತ್ರಣಕ್ಕೆ ತರುತ್ತೆ ಯಾಕೆ ಅಂತ ಹೇಳಿದ್ರೆ ನ್ಯಾಯಯುತವಾದಂತ ಬೆಲೆಯಲ್ಲಿ ಗ್ರಾಹಕರಿಗೆ ಈ ಎಸೆನ್ಶಿಯಲ್ ಗಳು ಅಂತ ಹೇಳಿದ್ರೆ ಸರ್ಕಾರ ಯಾವ ಯಾವ ವಸ್ತುಗಳನ್ನ ಅಗತ್ಯ ವಸ್ತುಗಳು ಅಂತ ಹೇಳಿ ಘೋಷಣೆ ಮಾಡಿರುತ್ತೆ ಈ ವಿಚಾರವಾಗಿ ಸರ್ಕಾರ ಪ್ರೊಡಕ್ಷನ್ ಸಪ್ಲೈ ಮತ್ತೆ ಡಿಸ್ಟ್ರಿಬ್ಯೂಷನ್ ಅನ್ನ ರೆಗ್ಯುಲೇಟ್ ಮಾಡುತ್ತೆ ನಿಯಂತ್ರಣ ಮಾಡುತ್ತೆ ಈಗ ಈಗ ಕಾಯ್ದೆಯಡಿ ಬರುವಂತಹ ಅಗತ್ಯ ವಸ್ತುಗಳ ಪಟ್ಟಿ ಯಾವುದು ಅನ್ನೋದನ್ನ ನೋಡೋದಾದ್ರೆ ಮೊದಲನೇದಾಗಿ ಡ್ರಗ್ಸ್ ಔಷಧಗಳು ನಂತರದಲ್ಲಿ ಫರ್ಟಿಲೈಸರ್ಸ್ ರಸಗೊಬ್ಬರ ಮತ್ತು ಪೆಟ್ರೋಲಿಯಂ ನಂತರದಲ್ಲಿ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಈ ನಾಲ್ಕು ಗೂಡ್ಸ್ ಗಳು ಈ ಒಂದು ಆಕ್ಟ್ ನ ಕೆಳಗಡೆ ಬರುವಂತ ವಸ್ತುಗಳಾಗಿದವೆ ಈಗ ಈ ಅಗತ್ಯ ವಸ್ತುಗಳ ಪಟ್ಟಿಗೆ ಬೇರೆ ಯಾವುದಾದ್ರೂ ಒಂದು ಹೊಸ ವಸ್ತುನ ಆಡ್ ಮಾಡಬೇಕು ಅಥವಾ ಈ ಒಂದು ಅಗತ್ಯ ವಸ್ತುಗಳ ಪಟ್ಟಿಯಿಂದ ಯಾವುದಾದ್ರೂ ಒಂದು ವಸ್ತುವನ್ನು ರಿಮೂವ್ ಮಾಡಬೇಕು ಅದನ್ನು ತೆಗೀಬೇಕು ಅಂತ ಹೇಳಿದ್ರೆ ಆ ಒಂದು ಅಧಿಕಾರ ಇರುವಂತದ್ದು ಸೆಂಟ್ರಲ್ ಗೌರ್ಮೆಂಟ್ಗೆ ಸೆಂಟ್ರಲ್ ಗೌರ್ಮೆಂಟ್ ಅಂದ್ರೆ ಕೇಂದ್ರ ಸರ್ಕಾರವು ಹೊಸ ಕಮ ಅಂದರೆ ಅಂದ್ರೆ ಹೊಸ ಸರಕುಗಳನ್ನು ಯಾವಾಗ ಮತ್ತು ಯಾವಾಗ ಬೇಕಾದರೂ ಕೂಡ ಸೇರಿಸ್ಕೊಳ್ಬೋದು ಮತ್ತು ಪರಿಸ್ಥಿತಿ ಸುಧಾರಿಸಿದ ನಂತರ ಅವುಗಳನ್ನು ಪಟ್ಟಿಯಿಂದ ತೆಗೀಬಹುದು ಇವೆಲ್ಲವೂ ಕೂಡ ಆ ಒಂದು ಸಂದರ್ಭದಲ್ಲಿ ಮಾರ್ಕೆಟಿನ ಸಿಚುವೇಷನ್ ಮೇಲೆ ಡಿಪೆಂಡ್ ಆಗುತ್ತೆ ನಂತರದಲ್ಲಿ ಈ ಒಂದು ಕಾಯ್ದೆ ನಾವು ಇಂಪಾರ್ಟೆಂಟ್ ಆಗಿ ಅಬ್ಸರ್ವ್ ಮಾಡಬೇಕಾದಂತ ಒಂದು ಪಾಯಿಂಟ್ ಏನು ಅಂತ ಹೇಳಿದ್ರೆ ಸರ್ಕಾರ ಕೇವಲ ಪ್ರೊಡಕ್ಷನ್ ಸಪ್ಲೈ ಮತ್ತು ಡಿಸ್ಟ್ರಿಬ್ಯೂಷನ್ ಮಾತ್ರ ಮಾಡೋದಿಲ್ಲ ಇದರ ಜೊತೆಗೆ ಮಿನಿಮಮ್ ರೀಟೇಲ್ ಪ್ರೈಸ್ ಅಂದ್ರೆ ಎಂ ಆರ್ ಪಿ ಅನ್ನು ಕೂಡ ಗವರ್ಮೆಂಟ್ ಫಿಕ್ಸ್ ಮಾಡುತ್ತೆ ಪ್ಯಾಕೇಜ್ಡ್ ಪ್ರಾಡಕ್ಟ್ಗಳ ವಿಷಯವಾಗಿ ಅಂತ ಹೇಳಿದ್ರೆ ಅಗತ್ಯ ಸರಕು ಅಂತ ಹೇಳಿ ಏನು ಅನೌನ್ಸ್ ಮಾಡಿರ್ತಾರೆ ಆ ಒಂದು ವಿಷಯವಾಗಿ ಪ್ಯಾಕೇಜ್ ಮಾಡಿದಂಥ ಉತ್ಪನ್ನ ಏನಿರುತ್ತೆ ಅದರ ಮೇಲೆ ಗರಿಷ್ಠ ಅಮೌಂಟನ್ನು ಅಂದರೆ ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸನ್ನು ಗೌರ್ಮೆಂಟ್ಗೆ ಫಿಕ್ಸ್ ಮಾಡುವಂಥ ಅಧಿಕಾರ ಕೂಡ ಇರುತ್ತೆ ನಂತರದಲ್ಲಿ ಈ ಒಂದು ಕಾಯ್ದೆ ಕೆಳಗಡೆ ಯಾವ ರೀತಿ ಸೆಂಟ್ರಲ್ ಗೌರ್ಮೆಂಟ್ ಆರ್ಡರ್ ಮಾಡುತ್ತೆ ಅಥವಾ ಯಾವ ರೀತಿಯಲ್ಲಿ ಈ ಒಂದು ಕಾಯ್ದೆ ವರ್ಕ್ ಆಗುತ್ತೆ ಅನ್ನೋದನ್ನು ನೋಡೋದಾದರೆ ಒಂದು ನಿರ್ದಿಷ್ಟ ಸರಕು ಕೊರತೆ ಇದೆ ಅಂತ ಹೇಳಿ ಅನ್ಕೋಣ ನಮ್ಮ ಮಾರ್ಕೆಟ್ನಲ್ಲಿ ಈಗ ಈರುಳ್ಳಿಯ ಕೊರತೆ ಇದೆ ಅಂತ ಹೇಳಿ ಭಾವಿಸೋಣ ಇಂಥ ಸಂದರ್ಭದಲ್ಲಿ ಅದರ ಬೆಲೆ ಏರಿಕೆ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಜಾಸ್ತಿ ಇದೆ ಅಂತ ಹೇಳಿದ್ರೆ ಡಿಮಾಂಡ್ ಜಾಸ್ತಿ ಆಗುತ್ತೆ ಮಾರ್ಕೆಟ್ನಲ್ಲಿ ಇದರಿಂದಾಗಿ ಅದರ ಬೆಲೆ ಕೂಡ ಜಾಸ್ತಿ ಆಗುತ್ತೆ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರಕ್ಕೆ ಸೂಚನೆ ನೋಟಿಫಿಕೇಶನ್ ನೀಡೋದ್ರ ಮೂಲಕವಾಗಿ ಹೇಳುತ್ತೆ ನಿಮ್ಮ ಸ್ಟೇಟ್ ನಲ್ಲಿ ಇರುವಂತಹ ಆನ್ಲೈನ್ ಸ್ಟೋರೇಜ್ ಹೌಸಸ್ಗಳು ಏನಿದಾವೆ ಅದರಲ್ಲಿ ಸ್ಟಾಕ್ ಹೋಲ್ಡಿಂಗ್ ಮಿತಿಗಳನ್ನ ಹಾಕಿ ಅಂತ ಹೇಳಿ ಹೇಳುತ್ತೆ ಯಾಕೆ ಹೇಳುತ್ತೆ ಅಂತ ಹೇಳಿದ್ರೆ ಈಗ ಮಾರ್ಕೆಟ್ ನಲ್ಲಿ ಈರುಳ್ಳಿ ಕಡಿಮೆ ಆಗಿದೆ ಅದರ ಕೊರತೆ ಕಾಣ್ತಾ ಇದೆ ಅದರಿಂದಾಗಿ ಅದ್ರ ಬೆಲೆ ಹೆಚ್ಚಳ ಆಗ್ತಿದೆ ಇಂತಹ ಸಂದರ್ಭದಲ್ಲಿ ಸ್ಟೋರೇಜ್ ಹೌಸಸ್ಗಳು ಸಮೇತ ಅವುಗಳನ್ನೆಲ್ಲವಾದ ಈರುಳ್ಳಿನ ಸ್ಟೋರ್ ಮಾಡಿ ಅವರ ದಾಸ್ತಾನುನಲ್ಲಿ ಇಟ್ಕೊಂಡಿದ್ದಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮಾರ್ಕೆಟ್ ನಲ್ಲಿ ಇನ್ನೂ ಕೂಡ ಕೊರತೆ ಜಾಸ್ತಿ ಆಗುತ್ತೆ ಆಗುತ್ತೆ ಇಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಹೇಳುತ್ತೆ ನೀವು ಸ್ಟೋರೇಜ್ ಹೌಸ್ ಮೇಲೆ ಸ್ಟಾಕ್ ಹೋಲ್ಡಿಂಗ್ ಲಿಮಿಟ್ ಹಾಕಿ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ದಾಸ್ತಾನುಗಾರರು ಅವರು ಜಾಸ್ತಿ ದಾಸ್ತಾನು ಮಾಡೋದಿಲ್ಲ ಅವರಿಗೆ ಎಷ್ಟು ಬೇಕು ಅಥವಾ ಲಿಮಿಟ್ ನಲ್ಲಿ ಇಟ್ಕೊಂಡು ಉಳಿದಂತದನ್ನ ಮಾರ್ಕೆಟ್ ಗೆ ಬಿಡ್ತಾರೆ ಮಾರ್ಕೆಟ್ ಗೆ ಬಿಟ್ಟಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಡಿಮ್ಯಾಂಡ್ ಕಡಿಮೆ ಇದ್ದಂತ ಸಂದರ್ಭದಲ್ಲಿ ಮಾರ್ಕೆಟ್ ಗೆ ಅತಿ ಹೆಚ್ಚು ಗೂಡ್ಸ್ ಬಂದಾಗ ಡಿಮ್ಯಾಂಡ್ ನ್ಯೂಟ್ರಲ್ ಆಗುತ್ತೆ ಆ ಸಂದರ್ಭದಲ್ಲಿ ಅದರ ಬೆಲೆ ಇಳಿಕೆ ಆಗುವಂತ ಸಾಧ್ಯತೆ ಇರುತ್ತೆ ಈ ರೀತಿಯಲ್ಲಿ ಇದು ಈ ಒಂದು ಆಕ್ಟ್ ನ ಕೆಳಗಡೆ ವರ್ಕ್ ಆಗುತ್ತೆ ನೀವು ನೆನ್ಪಿಟ್ಕೊಂಡಿರ್ಬೇಕು ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡುತ್ತೆ ಅಂತ ಹೇಳಿದರೆ ನೋಟಿಫಿಕೇಷನ್ ಮೂಲಕವಾಗಿ ಸ್ಟೇಟ್ ಗೌರ್ಮೆಂಟ್ಗೆ ಹೇಳುತ್ತೆ ನೀವು ಸ್ಟಾಕ್ ಹೋಲ್ಡಿಂಗ್ ಲಿಮಿಟ್ಸ್ಗಳನ್ನು ಹಾಕಿ ಅಂತ ಹೇಳಿ ಅದು ಕೂಡ ಸ್ಪೆಸಿಫಿಕ್ ಪೀರಿಯಡ್ಗೆ ಅಂದರೆ ನಿಗದಿತ ಅವಧಿಗೆ ಅಂದರೆ ಮಾರ್ಕೆಟ್ ಮತ್ತೆ ನ್ಯೂಟ್ರಲ್ ಆಗೋವರೆಗೆ ಸ್ಟಾಕ್ ಹೋಲ್ಡಿಂಗ್ ಲಿಮಿಟ್ಗಳನ್ನು ಹಾಕಿ ಅಂತ ಹೇಳಿ ಸೂಚನೆ ಕೊಡುತ್ತೆ ಇದರಿಂದಾಗಿ ಡಿಮ್ಯಾಂಡ್ ನ್ಯೂಟ್ರಲ್ ಆಗುತ್ತೆ ಮತ್ತು ಪ್ರೈಸ್ ಕಡಿಮೆ ಆಗುತ್ತೆ ಅದರ ಬೆಲೆ ಆ ಒಂದು ನಿಗದಿತ ಗೂಡ್ಸ್ನ ಬೆಲೆ ಅಥವಾ ಈರುಳ್ಳಿಯ ಬೆಲೆ ಕಡಿಮೆ ಆಗುತ್ತೆ ಈ ರೀತಿಯಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೆ ನೋಟಿಫಿಕೇಶನ್ ಸೂಚನೆ ನೀಡೋದ್ರ ಮೂಲಕವಾಗಿ ಲಿಮಿಟ್ ಅನ್ನು ಸ್ಪೆಸಿಫೈ ಮಾಡುತ್ತೆ ಇದನ್ನ ರಾಜ್ಯ ಸರ್ಕಾರ ಪಾಲಿಸಲೇಬೇಕು ಮಿತಿಗಳನ್ನು ನಿರ್ದಿಷ್ಟಪಡಿಸಬೇಕು ನಂತರದಲ್ಲಿ ಈ ಅಧಿಸೂಚನೆಯ ಈ ನೋಟಿಫಿಕೇಶನ್ಗೆ ಅನುಗುಣವಾಗಿ ಕಾರ್ಯವನ್ನು ನಿರ್ವಹಿಸಬೇಕು ಸ್ಟೇಟ್ ಗಳು ನಂತರದಲ್ಲಿ ಸ್ಟಾಕ್ ಪೈಲಿಂಗ್ ಲಿಮಿಟ್ಸ್ ಗಳನ್ನ ಅಂದರೆ ದಾಸ್ತಾನು ಮಾಡೋದ್ರ ಮೇಲೆ ಲಿಮಿಟ್ ಅನ್ನು ಯಾರಿಗೆ ಹಾಕಲಾಗುತ್ತೆ ಅಂತ ಹೇಳಿದ್ರೆ ಅವರು ಹೋಲ್ಸೇಲರ್ಸ್ ಆಗಿರ್ಬೋದು ಅಥವಾ ರೀಟೇಲರ್ಸ್ ಆಗಿರ್ಬೋದು ಅಂದರೆ ಸಗಟು ವ್ಯಾಪಾರಿಗಳಾಗಿರ್ಬೋದು ಅಥವಾ ವ್ಯಾಪಾರಿಗಳಾಗಿರ್ಬೋದು ಅಥವಾ ಇಂಪೋರ್ಟರ್ಸ್ ಅಂದ್ರೆ ಆಮದುದಾರರಾಗಿರ್ಬೋದು ಇವರೆಲ್ಲರ ಮೇಲೂ ಕೂಡ ಸ್ಟಾಕ್ ಪೈಲಿಂಗ್ ಲಿಮಿಟ್ಸ್ ಅನ್ನ ಹಾಕ್ಲಾಗುತ್ತೆ ಅಂತ ಹೇಳಿದ್ರೆ ಒಂದು ನಿರ್ದಿಷ್ಟ ಪ್ರಮಾಣವನ್ನ ಮೀರಿ ದಾಸ್ತಾನು ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ನಮ್ಮ ಸರ್ಕಾರ ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಸೆನ್ಷಿಯಲ್ ಕಮೋಟೀಸ್ ಆಕ್ಟ್ ನ ಕಡೆ ಅದು ಯಾರೇ ಆಗಿರ್ಬೋದು ಹೋಲ್ಸೇಲರ್ ರಿಟೇಲರ್ಸ್ ಅಥವಾ ಇಂಪೋರ್ಟರ್ಸ್ ಇವರೆಲ್ಲರನ್ನು ಕೂಡ ಇವರೆಲ್ಲರಿಗೂ ಕೂಡ ಯಾವುದೇ ರೀತಿಯಂತ ಅಧಿಕಾರ ಇರೋದಿಲ್ಲ ಒಂದು ಸ್ಪೆಸಿಫಿಕ್ ಲಿಮಿಟ್ ನ ಮೀರಿ ಸರ್ಟಿನ್ ಕ್ವಾಂಟಿಟಿಯನ್ನ ಮೀರಿ ದಾಸ್ತಾನು ಮಾಡೋದಕ್ಕೆ ಅದಾಗಿಯೂ ಕೂಡ ಒಂದು ರಾಜ್ಯವು ಯಾವುದೇ ಒಂದು ನಿರ್ಬಂಧವನ್ನು ವಿಧಿಸದನೇ ಇರೋದಕ್ಕೂ ಕೂಡ ಆಯ್ಕೆ ಮಾಡ್ಕೊಬಹುದು ಆದರೆ ಒಮ್ಮೆ ಏನಾದರೂ ರಾಜ್ಯ ಸರ್ಕಾರ ಈ ಅಧಿಸೂಚನೆಯನ್ನ ಸೆಂಟ್ರಲ್ ಗೌರ್ಮೆಂಟ್ ನೀಡುವಂತ ನೋಟಿಫಿಕೇಶನ್ ಫಾಲೋ ಮಾಡೋದಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ವ್ಯಾಪಾರಿಗಳು ಕಡ್ಡಾಯವಾಗಿ ಪ್ರಮಾಣವನ್ನು ಮೀರಿ ಸ್ಟೋರ್ ಮಾಡುವಂತಿಲ್ಲ ದಾಸ್ತಾನು ಮಾಡುವಂತಿಲ್ಲ ಅದಕ್ಕೂ ಹೆಚ್ಚಿನ ಪ್ರಮಾಣ ಇದ್ದಿದ್ದೇ ಆದಂಥ ಸಂದರ್ಭದಲ್ಲಿ ತಕ್ಷಣ ಅವರುಗಳು ಮಾರುಕಟ್ಟೆಗೆ ಬಂದು ಮಾರಾಟ ಮಾಡಬೇಕು ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ಎಸೆನ್ಷಿಯಲ್ ಕಮೋಟಿಸ್ ಆಕ್ಟ್ ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ ಅನ್ನೋದರ ವಿಚಾರವಾಗಿ ತಿಳ್ಕೊಂಡಿರಬೇಕಾಗುತ್ತೆ ಆಕ್ಟ್ನ ಕಡೆ ನಾವು ಆಗಿ ಮೂರು ಪಾಯಿಂಟ್ಸ್ಗಳನ್ನ ನೆನ್ಪಿಟ್ಕೊಂಡಿರಬೇಕು ಮೊದಲನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ ಮಾರ್ಕೆಟ್ನಲ್ಲಿ ಡಿಮಾಂಡ್ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಸರಕುಗಳು ಸರಕುಗಳ ಪೂರೆಗೆ ಕಡಿಮೆ ಇದ್ದ ಸಂದರ್ಭದಲ್ಲಿ ಡಿಮಾಂಡ್ ಜಾಸ್ತಿ ಆಗುತ್ತೆ ಆ ಸಂದರ್ಭದಲ್ಲಿ ಆ ಒಂದು ಸರಕಿನ ಬೆಲೆ ಜಾಸ್ತಿ ಆಗುತ್ತೆ ಹೋಗುತ್ತೆ ಮಾರುಕಟ್ಟೆಯಲ್ಲಿ ಅಂತ ಸಂದರ್ಭದಲ್ಲಿ ಪ್ರೈಸ್ ರೈಸ್ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಈ ಒಂದು ಅವಲಂಬನೆ ಮಾಡಬಹುದು ನಂತರದಲ್ಲಿ ಮಾರುಕಟ್ಟೆಯಲ್ಲಿ ಸರಿಯಾದ ಪೂರೈಕೆ ಇದೆಯೋ ಇಲ್ಲವೋ ಅಂತ ಹೇಳಿ ಇನ್ಶೂರ್ ಮಾಡೋದರೂ ಕೂಡ ಈ ಒಂದು ಆಕ್ಟ್ ನ ಬಳಕೆ ಮಾಡ್ಕೊಬೋದು ನಂತರದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಹೋರ್ಡರ್ಸ್ ಗಳು ಯಾರು ಇರ್ತಾರೆ ಅಂತ ಹೇಳಿದ್ರೆ ದಾಸ್ತಾನು ಮಾಡುವ ಯಾರು ಇರ್ತಾರೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಇಲ್ಲಿಗಲ್ ವೇಸ್ ಗಳ ಮೂಲಕವಾಗಿ ಅಥವಾ ಬ್ಲಾಕ್ ಮಾರ್ಕೆಟ್ ನ ಮೂಲಕವಾಗಿ ಅವರುಗಳನ್ನ ತಡೆಯೋದಕ್ಕೆ ಈ ಒಂದು ಆಕ್ಟ್ ಸಹಾಯ ಮಾಡುತ್ತೆ ಅವೆಲ್ಲಿ ಗಮನಿಸಬೇಕು ಎಲ್ಲ ಪಾಯಿಂಟ್ಸ್ಗಳು ಯಾವಾಗ ಸ್ಟೇಬಲ್ ಅನ್ಸ್ಕೊಳುತ್ತೆ ಅಂತ ಹೇಳಿದ್ರೆ ಯಾವಾಗ ಮಾರುಕಟ್ಟೆಯಲ್ಲಿ ಸರಿಯಾದ ಪೂರೈಕೆ ಇರೋದಿಲ್ಲ ಆ ಸಂದರ್ಭದಲ್ಲಿ ಮಾತ್ರ ಆದ್ರೆ ನಾವು ಹಲವಾರು ಬಾರಿ ನೋಡ್ತೇವೆ ರಸ್ತೆಗಳಿಗೆ ಟೊಮೆಟೊ ಈರುಳ್ಳಿ ಈ ತರದ ವಸ್ತುಗಳನ್ನ ಸರಕುಗಳನ್ನು ಸುರಿಯುವಂಥದ್ದು ಅಥವಾ ಬೇರೆ ಹಣ್ಣು ತರಕಾರಿಗಳಾಗಿರ್ಬೋದು ಅವುಗಳನ್ನು ಕೂಡ ಸುರಿಯುವಂಥದ್ದು ಯಾವಾಗ ಈ ತರ ಮಾಡ್ತಾರೆ ಅಂತ ಹೇಳಿದ್ರೆ ಆ ಒಂದು ಸರಕಿಗೆ ಸರಿಯಾದ ಬೆಲೆ ಸಿಗದನೆ ಇರುವಂತಹ ಸಂದರ್ಭದಲ್ಲಿ ಮತ್ತು ಅವುಗಳೆಲ್ಲವು ಪೆರಿಷಬಲ್ ಗೂಡ್ಸ್ ಆಗಿರ್ತವೆ ಅಂತ ಹೇಳಿದ್ರೆ ಅವುಗಳನ್ನ ಜಾಸ್ತಿ ದಿನ ಸ್ಟೋರ್ ಮಾಡೋದಕ್ಕಾಗೋದಿಲ್ಲ ಅಥವಾ ಸ್ಟೋರ್ ಮಾಡಿದಂಥ ಸಂದರ್ಭದಲ್ಲಿ ಸರ್ಕಾರ ಏನಾದರೂ ಸ್ಟಾಕ್ ಪೈಲಿಂಗ್ ಲಿಮಿಟ್ಸ್ ಅಂದ್ರೆ ದಾಸ್ತಾನವನ್ನು ಮೀರುವಂತಿಲ್ಲ ಅಂತ ಹೇಳಿ ಏನಾದರೂ ಈ ಒಂದು ಕಾಯ್ದೆ ಕಡೆ ಅನೌನ್ಸ್ ಮಾಡಿದ್ರೆ ಆಗ ರೈತರಿಗೆ ಅಥವಾ ರೀಟೇಲರ್ಸ್ ಗಳಿಗೆ ಅಥವಾ ಹೋಲ್ಸೇಲ್ ಅಲ್ಲಿ ಮಾರುವವರಿಗೆ ತೊಂದರೆ ಆಗುತ್ತೆ ಈ ಸಂದರ್ಭದಲ್ಲಿ ಅವರುಗಳಿಗೆ ಸರಿಯಾದ ಪ್ರೈಸ್ ಅಂದ್ರೆ ಬೆಲೆ ಕೂಡ ಸಿಗ್ತಾ ಇರಲ್ಲ ಅವರುಗಳ ಸರಕಿಗೆ ಅಥವಾ ಅವುಗಳನ್ನ ಸ್ಟೋರೇಜ್ ಮಾಡೋದಕ್ಕೂ ಕೂಡ ಸರಿಯಾದ ಫೆಸಿಲಿಟಿ ಇರೋದಿಲ್ಲ ಅಕಸ್ಮಾತ್ ಸ್ಟೋರೇಜ್ ಮಾಡಿದ್ರು ಸಮೇತ ಸರ್ಕಾರ ಏನಾದರೂ ಎಸೆನ್ಶಿಯಲ್ ಕಮೋಟೀಸ್ ಆಕ್ಟ್ ನ ಕೆಳಗಡೆ ಕಾಯ್ದೆಯ ಕೆಳಗಡೆ ಒಂದು ಮಿತಿಯನ್ನು ನಿರ್ದಿಷ್ಟವಾಗಿ ಇಷ್ಟೇ ಪ್ರಮಾಣದಲ್ಲಿ ನೀವು ಸ್ಟೋರ್ ಮಾಡಬೇಕು ಅಂತ ಹೇಳಿದಂತ ಸಂದರ್ಭದಲ್ಲಿ ರೈತರುಗಳಿಗೆ ಅಥವಾ ಹೋಲ್ಸೇಲರ್ಸ್ಗಳಿಗೆ ಗಳಿಗೆ ತೊಂದರೆ ಆಗುತ್ತೆ ಅದಕ್ಕಾಗಿ ಈಗ ಸೆಂಟ್ರಲ್ ಗೌರ್ಮೆಂಟ್ ಏನ್ ಮಾಡಿದೆ ಅಂತ ಹೇಳಿದ್ರೆ ಅಮೆಂಡ್ಮೆಂಟ್ಸ್ ಗಳನ್ನ ಪ್ರಪೋಸ್ ಮಾಡಿತ್ತು ಈಗ ಪ್ರೆಸಿಡೆಂಟ್ ಅವರು ಇದನ್ನ ಆರ್ಡಿನೆನ್ಸ್ ಪಾಸ್ ಮಾಡೋದ್ರ ಮೂಲಕವಾಗಿ ಈ ಒಂದು ಕಾಯ್ದೆ ಕೆಳಗಡೆ ಅಮೆಂಡ್ಮೆಂಟ್ಸ್ ಅನ್ನು ಜಾರಿಗೆ ತಂದಿದ್ದಾರೆ ಈ ಹಿನ್ನೆಲೆಯಲ್ಲಿ ನಾವು ಮೊದಲನೇದಾಗಿ ಪೊಲಿಟಿಯಲ್ ಟಾಪಿಕ್ ಆದಂತ ಆರ್ಡಿನೆನ್ಸ್ ಅಂದ್ರೆ ಏನು ಅಂತ ಹೇಳಿ ಸ್ವಲ್ಪ ಬೇಸಿಕ್ನ ಕವರ್ ಮಾಡೋಣ ನಂತರದಲ್ಲಿ ಯಾವ ಯಾವ ಅಮೆಂಡ್ಮೆಂಟ್ಸ್ ಗಳು ಅದರಿಂದ ರೈತರಿಗೆ ಆಗುವಂತಹ ಉಪಯೋಗ ಏನು ಅನ್ನೋದನ್ನ ಚರ್ಚೆ ಮಾಡೋಣ ಮೊದಲನೇದಾಗಿ ಆರ್ಡಿನೆನ್ಸ್ ಮುಖಾಂತರವಾಗಿ ಈಗ ಎಸೆನ್ಷಿಯಲ್ ಕಮೋಟೀಸ್ ಆಕ್ಟ್ಗೆ ಅಮೆಂಡ್ಮೆಂಟ್ ಗಳನ್ನ ಜಾರಿಗೆ ತರಲಾಗಿದೆ ಆರ್ಡಿನೆನ್ಸ್ ಅಂತ ಹೇಳಿದ್ರೆ ಸುಗ್ರೀವಾಜ್ಞೆ ಈ ಒಂದು ಪವರ್ ಯಾರಿಗೆ ಇರುತ್ತೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರಗಳಲ್ಲಿ ಗವರ್ನರ್ ಗಳಿಗೆ ಇದ್ರೆ ಕೇಂದ್ರದಲ್ಲಿ ಪ್ರೆಸಿಡೆಂಟ್ ರವರಿಗೆ ಇರುತ್ತೆ ನಮ್ಮ ಕಾನ್ಸ್ಟಿಟ್ಯೂಷನ್ ನಲ್ಲಿ ಆರ್ಟಿಕಲ್ ನೂರ ಇಪ್ಪತ್ ಮೂರರ ಕೆಳಗಡೆ ಪ್ರೆಸಿಡೆಂಟ್ ಅನ್ನ ಪಾಸ್ ಮಾಡಬಹುದು ನಂತರದಲ್ಲಿ ಗವರ್ನರ್ ಅವರಿಗೆ ಆರ್ಟಿಕಲ್ ಇನ್ನೂರ ಹದಿಮೂರರ ಕೆಳಗಡೆ ಆರ್ಡಿನೆನ್ಸ್ ಪಾಸ್ ಮಾಡುವಂತ ಪವರ್ ಗಳನ್ನ ನಮ್ಮ ಕಾನ್ಸ್ಟಿಟ್ಯೂಷನ್ ನೀಡಿದೆ ಎರಡು ಆರ್ಟಿಕಲ್ ನೆನಪಿಟ್ಕೊಂಡಿರಿ ಪ್ರೆಸಿಡೆಂಟ್ ಅವರಿಗೆ ಆರ್ಟಿಕಲ್ ಒನ್ ಟ್ವೆಂಟಿ ತ್ರೀ ಆರ್ಡಿನೆನ್ಸ್ ಮೇಕಿಂಗ್ ಪವರ್ಸ್ ನಂತರದಲ್ಲಿ ಆರ್ಟಿಕಲ್ ಟೂ ತರ್ಟೀನ್ ಇದು ಗವರ್ನರ್ ರಿಲೇಟೆಡ್ ಆಗಿದೆ ನಂತರದಲ್ಲಿ ಯಾವಾಗ ಯಾವಾಗ ಈ ಒಂದು ಆರ್ಡಿನೆನ್ಸ್ ಪಾಸ್ ಮಾಡೋದಕ್ಕೆ ಅಧಿಕಾರ ಸಿಗುತ್ತೆ ಅನ್ನೋದನ್ನ ನೋಡಿದ್ರೆ ಯಾವಾಗ ನಮ್ಮ ದೇಶದಲ್ಲಿ ಇಂಡಿಯನ್ ಪಾರ್ಲಿಮೆಂಟ್ ನಲ್ಲಿ ಎರಡು ಹೌಸಸ್ ಲೋಕಸಭಾ ಮತ್ತು ರಾಜ್ಯಸಭಾ ಎರಡು ಸಂದರ್ಭದಲ್ಲಿ ಅಂತ ಹೇಳಿದ್ರೆ ಅಧಿವೇಶನದಲ್ಲಿ ಇಲ್ಲದಿದ್ದಾಗ ಮಾತ್ರ ಭಾರತದ ರಾಷ್ಟ್ರಪತಿಗಳು ಈ ಒಂದು ಕಾನೂನನ್ನ ಘೋಷಣೆ ಮಾಡಬಹುದು ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾವ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ಎರಡು ಹೌಸಸ್ಗಳು ಸೆಷನ್ ನಲ್ಲಿ ಇರಬಾರ್ದು ಸಂಸತ್ತಿನ ಅಧಿವೇಶನದಲ್ಲಿ ಇರಬಾರದು ಆ ಸಂದರ್ಭದಲ್ಲಿ ಮಾತ್ರ ರಾಷ್ಟ್ರಪತಿಗಳು ಈ ಒಂದು ಆರ್ಡಿನೆನ್ಸ್ ಪಾಸ್ ಮಾಡಬಹುದು ನಂತರದಲ್ಲಿ ಈ ಒಂದು ಆರ್ಡಿನೆನ್ಸ್ ಪಾಸ್ ಮಾಡೋದಕ್ಕಿಂತ ಮುಂಚೆ ಕ್ಯಾಬಿನೆಟ್ನ ರಿಕಮೆಂಡೇಶನ್ನ ತೆಗೆದುಕೊಳ್ಳುವಂಥದ್ದು ಕಂಪಲ್ಸರಿ ಆಗಿರುತ್ತೆ ಆಗಿರುತ್ತೆ ಪ್ರೆಸಿಡೆಂಟ್ ಅವ್ರಿಗೆ ಈ ಒಂದು ಪಾಯಿಂಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಕ್ಯಾಬಿನೆಟ್ ಯಾವಾಗ ರೆಕಮೆಂಡೇಷನ್ಸ್ ನೀಡುತ್ತೆ ಅಮೆಂಡ್ಮೆಂಟ್ಗಳ ವಿಚಾರವಾಗಿ ಆಗಿರ್ಬೋದು ಅಥವಾ ಬೇರೊಂದು ಕಾನೂನಿನ ವಿಚಾರವಾಗಿ ಆ ಸಂದರ್ಭದಲ್ಲಿ ಮಾತ್ರ ಪ್ರೆಸಿಡೆಂಟ್ರವರು ಸೆಷನ್ನಲ್ಲಿ ಇಲ್ದನೇ ಇರುವಂಥ ರಾಜ್ಯಸಭಾ ಮತ್ತು ಲೋಕಸಭಾ ಈ ಹೌಸಸ್ಗಳು ಸೆಷನ್ನಲ್ಲಿ ಇಲ್ದನೆ ಇರುವಂಥ ಸಂದರ್ಭದಲ್ಲಿ ಆರ್ಡಿನೆನ್ಸನ್ನು ಪಾಸ್ ಮಾಡ್ಬೋದು ಇದೇ ರೀತಿ ಸಿಮಿಲರ್ಲಿ ಗವರ್ನರ್ ಅವರಿಗೂ ಕೂಡ ಇದೇ ರೀತಿ ಅಂತ ಪವರ್ ಆರ್ಟಿಕಲ್ ಟು ತರ್ಟೀನ್ ಕೆಳಗಡೆ ಇರುತ್ತೆ ಯಾವ ಯಾವ ಸಂದರ್ಭಗಳಲ್ಲಿ ರಾಜ್ಯದಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಗಿರ್ಬೋದು ಅಥವಾ ಲೆಜಿಸ್ಲೇಟಿವ್ ಕೌನ್ಸಿಲ್ಗಳಾಗಿರ್ಬೋದು ಇವೆರಡೂ ಇದ್ದಂಥ ಸಂದರ್ಭದಲ್ಲಿ ಇವೆರಡೂ ಕೂಡ ಸೆಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಆಗದೇ ಇರುವಂಥ ಸಂದರ್ಭದಲ್ಲಿ ಗವರ್ನರ್ ಅವರು ಆರ್ಡಿನೆನ್ಸನ್ನ ಪಾಸ್ ಮಾಡ್ಬೋದು ಗವರ್ನರ್ ಅಥವಾ ಪ್ರೆಸಿಡೆಂಟ್ ಅವರು ನ ಪಾಸ್ ಮಾಡ್ಬೋದು ನಂತರದಲ್ಲಿ ಪ್ರೆಸಿಡೆಂಟ್ ರವರು ಏನಾದರೂ ಭಾವಿಸಿದರೆ ಅಂತ ಹೇಳಿದ್ರೆ ಕೆಲವೊಂದು ಬಾರಿ ಏನಾಗುತ್ತೆ ಅಂತ ಹೇಳಿದ್ರೆ ಪಬ್ಲಿಕ್ ಇಂಟ್ರೆಸ್ಟ್ನಲ್ಲಿ ಜನಹಿತಕ್ಕೋಸ್ಕರ ಯಾವುದಾದ್ರೂ ಒಂದು ಕಾಯ್ದೆ ಅರ್ಜೆಂಟ್ ಆಗಿ ಪಾಸ್ ಆಗಬೇಕು ಅನ್ನುವಂಥ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಈ ಎರಡು ಸೆಷನ್ ಸೆಷನಲ್ಲಿ ಇಲ್ಲ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಪ್ರೆಸಿಡೆಂಟ್ ರವರು ತಮ್ಮ ನಿರ್ಧಾರದ ಮೂಲಕವಾಗಿ ಈ ಒಂದು ನ ಪಾಸ್ ಮಾಡ್ಬೋದು ಆದರೆ ಪಾರ್ಲಿಮೆಂಟ್ ಮತ್ತೆ ರೀಅಸೆಂಬಲ್ ಆಯಿತು ಅಂತ ಹೇಳಿ ಅನ್ಕೋಣ ರಾಜ್ಯಸಭಾ ಮತ್ತು ಲೋಕಸಭಾ ಮತ್ತೆ ಮೀಟಿಂಗಿಗೆ ಬಂದು ಸಂಸತ್ತಿನ ಅಧಿವೇಶನದಲ್ಲಿ ಪಾಲ್ಗೊಳ್ಳೋದಕ್ಕೆ ಮುಂದಾದವು ಅಂತ ಹೇಳಿ ಅನ್ಕೋಣ ಆ ಸಂದರ್ಭದಲ್ಲಿ ಈ ಒಂದು ಆರ್ಡಿನೆನ್ಸ್ ಅಪ್ರೂವಲ್ನ ಪಡ್ಕೊಳ್ಬೇಕು ಅಪ್ರೂವಲ್ನ ಆರು ವಾರದೊಳಗೆ ಪಡ್ಕೊಬೇಕು ರೀಅಸೆಂಬ್ಲಿ ಆದ ನಂತರ ಅಕಸ್ಮಾತ್ ಈ ಸಂದರ್ಭದಲ್ಲಿ ಅಪ್ರೂವಲ್ ಪಡ್ಕೊಳ್ಳೋದಕ್ಕೆ ಆರ್ಡಿನೆನ್ಸ್ ಫೇಲ್ ಆದಂಥ ಸಂದರ್ಭದಲ್ಲಿ ಆರ್ಡಿನೆನ್ಸ್ ಕ್ಯಾನ್ಸಲ್ ಆಗುತ್ತೆ ಸಸ್ಪೆಂಡ್ ಆಗುತ್ತೆ ಈ ಒಂದು ಪಾಯಿಂಟ್ನ ನೀವು ನೆನ್ಪಿಟ್ಕೊಂಡಿರಿ ಅಂತ ಹೇಳಿದ್ರೆ ಪಾರ್ಲಿಮೆಂಟ್ ಮತ್ತೆ ಸೆಷನ್ಗೆ ಬಂದು ರೀ ಅಸೆಂಬ ಸಂದರ್ಭದಲ್ಲಿ ಆ ದಿನದಿಂದ ಆರು ವಾರದ ಒಳಗೆ ಈ ಒಂದು ಆರ್ಡಿನೆನ್ಸ್ ಮತ್ತೆ ಪಾರ್ಲಿಮೆಂಟ್ ನ ಅಪ್ರೂವಲ್ ನ ಪಡ್ಕೊಂಬೇಕು ಇಲ್ಲಾಂದ್ರೆ ಪ್ರೆಸಿಡೆಂಟ್ ಅಥವಾ ಗವರ್ನರ್ ಪಾಸ್ ಮಾಡಿರುವಂತಹ ಆರ್ಡಿನೆನ್ಸ್ ಸಸ್ಪೆಂಡ್ ಆಗುತ್ತೆ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ನೆನಪಿಟ್ಕೊಂಡಿರಿ ಆರ್ಡಿನೆನ್ಸ್ ನ ವಿಚಾರವಾಗಿ ಈಗ ಟಾಪಿಕ್ ವಾಪಸ್ ಬಂದಿದಂತಹ ಸಂದರ್ಭದಲ್ಲಿ ಈಗ ಈ ಒಂದು ಗೆ ಅಮೆಂಡ್ಮೆಂಟ್ ಗಳನ್ನ ಸೆಂಟ್ರಲ್ ಗೌರ್ಮೆಂಟ್ ಸೂಚಿಸಿತ್ತು ಈಗ ರಾಜ್ಯಸಭಾ ಮತ್ತು ಲೋಕಸಭಾ ಪಾರ್ಲಿಮೆಂಟ್ ನಲ್ಲಿ ಸೆಷನ್ಸ್ ಗಳನ್ನ ಕೋವಿಡ್ ನೈನ್ಟೀನ್ ಹಿನ್ನೆಲೆಯಲ್ಲಿ ಕಂಡಕ್ಟ್ ಮಾಡ್ತಾ ಇಲ್ಲ ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರೆಸಿಡೆಂಟ್ ಅವರು ಆರ್ಡಿನೆನ್ಸ್ ಪಾಸ್ ಮಾಡೋದ್ರ ಮೂಲಕವಾಗಿ ಈ ಒಂದು ಈ ಒಂದು ಕಾಯ್ದೆಗೆ ಅಮೆಂಡ್ಮೆಂಟ್ ತರಬಹುದು ಈ ಒಂದು ಹಿನ್ನೆಲೆಯಲ್ಲಿ ರವರು ಈಗ ಅಮೆಂಡ್ಮೆಂಟ್ಸ್ ಆರ್ಡಿನೆನ್ಸ್ ತರೋದ್ರ ಮೂಲಕವಾಗಿ ಒಂದು ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ ಯಾವುದು ಅನ್ನೋದನ್ನ ನೋಡೋದಾದ್ರೆ ಮೊದಲನೇದಾಗಿ ಈ ಮುಂಚೆ ಈ ಒಂದು ಆಕ್ಟ್ ನ ಕಡೆ ಎಸೆನ್ಷಿಯಲ್ಸ್ ಅಂತ ಹೇಳಿ ಸೀರಿಯಲ್ಸ್ ಪಲ್ಸಸ್ ಆಯಿಲ್ ಸೀಡ್ಸ್ ಎಡಿಬಲ್ ಆಯಿಲ್ಸ್ ಆನಿಯನ್ ಮತ್ತೆ ಪೊಟ್ಯಾಟೋಸ್ ಇವೆಲ್ಲವನ್ನ ಈ ಒಂದು ಆಕ್ಟ್ ನ ಕಡೆ ಎಸ್ಸೆನ್ಶಿಯಲ್ ಈ ಒಂದು ಅಗತ್ಯ ವಸ್ತುಗಳು ಅಂತ ಹೇಳಿ ಈ ಒಂದು ಆಕ್ಟ್ನ ಕಡೆ ಮೆನ್ಷನ್ ಮಾಡಲಾಗಿತ್ತು ಈ ಒಂದು ಆರ್ಡಿನೆನ್ಸ್ ಪಾಸ್ ಮಾಡೋದ್ರ ಮೂಲಕವಾಗಿ ಏನಾಗಿದೆ ಅಂತ ಹೇಳಿದ್ರೆ ಧಾನ್ಯಗಳು ಬೇಳೆಕಾಳುಗಳು ಎಣ್ಣೆ ಕಾಳುಗಳು ಮತ್ತು ಊಟಕ್ಕೆ ಬಳಸುವಂತಹ ತೈಲ ಎಣ್ಣೆ ಆಗಿರ್ಬೋದು ನಂತರದಲ್ಲಿ ಈರುಳ್ಳಿ ಮತ್ತು ಆಲೂಗಡ್ಡೆ ಈ ರೀತಿಯಂತಹ ಅಗತ್ಯ ವಸ್ತುಗಳು ಅಂತ ಹೇಳಿ ಏನು ಮುಂಚೆ ಅನೌನ್ಸ್ ಮಾಡಿದ್ರು ಇದನ್ನು ಈ ಒಂದು ನಿಂದ ಎಕ್ಸ್ಕ್ಲೂಡ್ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಗವರ್ಮೆಂಟ್ ಈ ವಸ್ತುಗಳ ವಿಷಯವಾಗಿ ಯಾವುದೇ ರೀತಿಯಲ್ಲಿ ರೆಗ್ಯುಲೇಟ್ ಮಾಡೋದಕ್ಕಾಗೋದಿಲ್ಲ ಸಪ್ಲೈ ವಿಚಾರವಾಗಿ ಡಿಸ್ಟ್ರಿಬ್ಯೂಷನ್ ವಿಚಾರವಾಗಿ ಮತ್ತು ಪ್ರೊಡಕ್ಷನ್ ವಿಚಾರವಾಗಿ ಮತ್ತು ದಾಸ್ತಾನ ಮೇಲೂ ಕೂಡ ಲಿಮಿಟ್ ಅನ್ನ ಹೇರೋದಕ್ಕೆ ಆಗೋದಿಲ್ಲ ಸರ್ಕಾರಕ್ಕೆ ಇದರಿಂದಾಗಿ ಹಲವಾರು ಪ್ರಯೋಜನಗಳು ಆಗುತ್ತೆ ಅದು ಏನು ಅಂತ ಹೇಳಿದ್ರೆ ಖಾಸಗಿ ಹೂಡಿಕೆದಾರರು ಮುಂದೆ ಬರ್ತಾರೆ ಪ್ರೈವೇಟ್ ಇನ್ವೆಸ್ಟರ್ಸ್ಗಳು ಮುಂದೆ ಬರ್ತಾರೆ ಯಾವ ವಿಶ್ವವಾಗಿ ಅಂತ ಹೇಳಿದ್ರೆ ಬಿಸ್ನೆಸ್ ಆಪರೇಷನ್ಸ್ ಗಳನ್ನ ಸರ್ಕಾರದ ಇಂಟರ್ಫರೆನ್ಸ್ ಇಲ್ದೇ ಕಂಡಕ್ಟ್ ಮಾಡ್ಬೋದು ಮುಂಚೆ ಒಂದು ಭಯ ಇತ್ತು ಟೊಮೆಟೋನ ಅಥವಾ ಈರುಳ್ಳಿನ ಸ್ಟೋರ್ ಮಾಡುವಂಥ ಸಂದರ್ಭದಲ್ಲಿ ದಾಸ್ತಾನುಗಾರರಿಗೆ ಯಾವಾಗ ಸರ್ಕಾರ ಲಿಮಿಟ್ ಹಾಕುತ್ತೆ ಈ ಒಂದು ವಸ್ತುಗಳ ಮೇಲೆ ದಾಸ್ತಾನಿನ ಲಿಮಿಟ್ ಹಾಕುತ್ತೆ ಅಂತ ಹೇಳಿ ಸ್ಟಾಕ್ ಪೈಲಿಂಗ್ ಲಿಮಿಟ್ಸ್ ಹಾಕುತ್ತೆ ಅಂತ ಹೇಳಿ ಭಯ ಇತ್ತು ಆದರೆ ಇವುಗಳನ್ನು ಎಸೆನ್ಷಿಯಲ್ ಕಮೋಟಿಸ್ ಆ್ಯಕ್ಟ್ನಿಂದ ಎಕ್ಸ್ಕ್ಲೂಡ್ ಮಾಡಿದಂಥ ಸಂದರ್ಭದಲ್ಲಿ ತೆಗೆದುಹಾಕಿದಂಥ ಸಂದರ್ಭದಲ್ಲಿ ಈಗ ಪ್ರೈವೇಟ್ ಇನ್ವೆಸ್ಟರ್ಸ್ಗಳು ಮುಂದೆ ಬರ್ತಾರೆ ಯಾಕೆ ಅಂತ ಹೇಳಿದ್ರೆ ಸರ್ಕಾರಗಳ ಹಸ್ತಕ್ಷೇಪ ಕಡಿಮೆ ಆಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ಅವರು ಸ್ಟೋರೇಜ್ ಹೌಸಸ್ಗಳ ಮೇಲೆ ಆಗಿರ್ಬೋದು ಅಥವಾ ಕೋಲ್ಡ್ ಸ್ಟೋರೇಜ್ ಫೆಸಿಲಿಟೀಸ್ಗಳ ಮೇಲೆ ಈ ರೀತಿ ಮೂಲ ಸೌಕರ್ಯವನ್ನ ಸೌಕರ್ಯವನ್ನು ಹೆಚ್ಚಿಸುವಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಇದು ರೈತರಿಗೆ ಮುಂದಿನ ದಿನಗಳಲ್ಲಿ ಹೆಲ್ಪ್ ಆಗುತ್ತೆ ಇದರ ಜೊತೆಗೆ ರೈತರುಗಳಿಗೆ ಪ್ರೊಡ್ಯೂಸ್ ಮಾಡೋದಕ್ಕೆ ಆಗಿರ್ಬೋದು ಅಥವಾ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಅಥವಾ ಈ ಒಂದು ದಾಸ್ತಾನ ಮೂವ್ ಮಾಡೋದಕ್ಕೆ ಇವೆಲ್ಲದಕ್ಕೂ ಕೂಡ ಒಂದು ಫ್ರೀಡಮ್ ಸ್ವತಂತ್ರ ಸಿಗದಂಗೆ ಆಗುತ್ತೆ ಈ ಬೆಳೆ ಮತ್ತು ಬೇಳೆ ಕಾಳುಗಳನ್ನ ಎಕ್ಸ್ಕ್ಲೂಡ್ ಮಾಡಿದಂತಹ ಸಂದರ್ಭದಲ್ಲಿ ಆದ್ರಿಂದಾಗಿ ಈ ಒಂದು ಆರ್ಡಿನೆನ್ಸ್ ಪಾಸ್ ಮಾಡೋದ್ರ ಮೂಲಕವಾಗಿ ಈಗ ಎಸೆನ್ಷಿಯಲ್ ಕಮೋಟಿಸ್ ಆಕ್ಟ್ ಅಮೆಂಡ್ಮೆಂಟ್ ಅನ್ನು ತಂದಿದ್ದಾರೆ ಇದರಿಂದಾಗಿ ನಮಗೆ ಎರಡು ರೀತಿಯಲ್ಲಿ ಉಪಯೋಗವಾಗುತ್ತೆ ನಾವು ಮೊದಲು ಡಿಸ್ಕಸ್ ಮಾಡಿದಂತೆ ಮೊದಲಾಗಿ ಪ್ರೈವೇಟ್ ಇನ್ವೆಸ್ಟರ್ಸ್ಗಳು ಮುಂದೆ ಬರ್ತಾರೆ ಈ ಪ್ರಾಡಕ್ಟ್ಸ್ ಸ್ಟೋರ್ ಮಾಡೋದ್ರ ವಿಷಯವಾಗಿ ಸ್ಟೋರೇಜ್ ಕ್ರಿಯೇಟ್ ಮಾಡೋದ್ರಲ್ಲಿ ಮತ್ತು ಕೋಲ್ಡ್ ಸ್ಟೋರೇಜ್ ಇದರ ವಿಷಯವಾಗಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ ಇದರಿಂದಾಗಿ ನಮ್ಮ ಸಪ್ಲೈ ಚೈನ್ ಮಾಡರ್ನೈಸ್ ಆಗ್ತಾ ಹೋಗುತ್ತೆ ಇದು ನಮ್ಮ ರೈತರಿಗೆ ಸಹಾಯವಾಗುತ್ತೆ ಮುಂದಿನ ದಿನಗಳಲ್ಲಿ ಬೆಳೆಗಳನ್ನ ಶೇಖರಣೆ ಮಾಡೋದಕ್ಕೆ ಮತ್ತು ದಾಸ್ತಾನು ಮಾಡೋದಕ್ಕೆ ಇಷ್ಟು ಪಾಯಿಂಟ್ಸ್ ನೀವು ಎಸೆನ್ಷಿಯಲ್ ಕಮೋಟೀಸ್ ಆಕ್ಟ್ ನ ಕಡೆ ನೆನಪಿಟ್ಕೊಂಡಿರ್ಬೇಕು ಇದು ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಆದಂತ ಟಾಪಿಕ್ ಆಗಿದೆ ನಂತರದಲ್ಲಿ ನಾನು ಮೊದಲನೇದಾಗಿ ಹೇಳಿದಂತೆ ಎಸೆನ್ಸಿಯಲ್ ಕಮೋಟಿಸ್ ಆಕ್ಟ್ ಎನಕ್ಟ್ ಆದರ ಐವತ್ತೈದರ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಫುಡ್ ಪ್ರೊಡಕ್ಷನ್ ತುಂಬ ಕಡಿಮೆ ರೇಟ್ನಲ್ಲಿ ಇತ್ತು ಆ ಸಂದರ್ಭದಲ್ಲಿ ದಾಸ್ತಾನು ಅತಿ ಹೆಚ್ಚು ಮಾಡಿದಂಥ ಸಂದರ್ಭದಲ್ಲಿ ಮಾರ್ಕೆಟ್ನಲ್ಲಿ ಪ್ರೈಸ್ ಇನ್ಫ್ಲೇಷನ್ ಆಗುವಂಥ ಚಾನ್ಸಸ್ ಇತ್ತು ಮತ್ತು ಡಿಮಾಂಡ್ ಅತಿ ಹೆಚ್ಚು ಕ್ರಿಯೇಟ್ ಆಗುವಂಥ ಚಾನ್ಸಸ್ ಇತ್ತು ಮತ್ತು ಮಾರುಕಟ್ಟೆಯಲ್ಲಿ ಇದರಿಂದಾಗಿ ಸರಿಯಾದ ಪೂರೈಕೆ ಆಗದೇ ಇರುವಂಥ ಚಾನ್ಸಸ್ ಇತ್ತು ಆದ ಕಾರಣದಿಂದಾಗಿ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಎಸೆನ್ಷಿಯಲ್ ಕಮೋಟಿಸ್ ಆಕ್ಟ್ನ ಕನ್ಸ್ಯೂಮರ್ಸ್ಗಳನ್ನ ನೇರವಾಗಿ ದೃಷ್ಟಿಯಲ್ಲಿ ಇಟ್ಕೊಂಡು ಈ ಒಂದು ಆಕ್ಟ್ನ ತಂದಿರ್ತಾರೆ ಆದರೆ ಈಗ ಪ್ರೆಸೆಂಟ್ ಸಿಚುಯೇಷನ್ ಚೇಂಜ್ ಆಗಿದೆ ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಫುಡ್ ಆ್ಯಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಈ ಒಂದು ಮಿನಿಸ್ಟ್ರಿ ಹೇಳ್ತಾ ಇದೆ ವೀಟ್ ಪ್ರೊಡಕ್ಷನ್ ನಮ್ಮ ದೇಶದಲ್ಲಿ ಹತ್ತು ಪಟ್ಟು ಹೆಚ್ಚಾಗಿದೆ ಸಾವಿರದ ಒಂಬೈನೂರ ಐವತ್ತೈದು ಐವತ್ತಾರರ ಸುಮಾರಿನಲ್ಲಿ ಹತ್ತು ಮಿಲಿಯನ್ ಹತ್ತು ಮಿಲಿಯನ್ ಟನ್ಗಳಷ್ಟು ಪ್ರೊಡ್ಯೂಸ್ ಮಾಡ್ತಾ ಇದ್ವಿ ಆದರೆ ಎರಡು ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತರ ಸುಮಾರಿನಲ್ಲಿ ನಾವು ನೂರು ಮಿಲಿಯನ್ ಟನ್ನಷ್ಟು ವೀಟ್ ಗೋಧಿಯನ್ನು ಬೆಳೀತಾ ಇದ್ದೇವೆ ನಂತರದಲ್ಲಿ ಇದೇ ಒಂದು ಟೈಮ್ ಪೀರಿಯಡ್ನಲ್ಲಿ ನಾವು ನಾಲ್ಕು ಪಟ್ಟು ರೈಸ್ನ ಪ್ರೊಡಕ್ಷನ್ನು ಕೂಡ ಜಾಸ್ತಿ ಮಾಡಿದ್ದೀವಿ ಮುಂಚೆ ನಾವು ಇಪ್ಪತ್ತೈದು ಮಿಲಿಯನಷ್ಟು ಬೆಳೀತಾ ಇದ್ವಿ ಈಗ ನೂರ ಹತ್ತು ಮಿಲಿಯನ್ ಟನ್ಸ್ಗಳನ್ನು ನಾವು ನಮ್ಮ ದೇಶದಲ್ಲಿ ಬೆಳೀತಾ ಇದ್ದೇವೆ ನಂತರದಲ್ಲಿ ಪಲ್ಸಸ್ ದ್ವಿದಳ ಧಾನ್ಯಗಳ ವಿಷಯವಾಗಿ ನಾವು ಎರಡೂವರೆ ಪಟ್ಟು ನಾವು ನಮ್ಮ ಪ್ರೊಡಕ್ಷನ್ ಹೆಚ್ಚು ಮಾಡಿದ್ದೀವಿ ಇದೇ ಒಂದು ಟೈಮ್ ಪೀರಿಯಡ್ನಲ್ಲಿ ನಾವು ಮುಂಚೆ ಹತ್ತು ಮಿಲಿಯನ್ ಟನ್ನ ಬೆಳೀತಾ ಇದ್ವಿ ಈಗ ಇಪ್ಪತ್ತೈದು ಮಿಲಿಯನ್ ಟನ್ಸ್ಗಳನ್ನ ನಾವು ಬೆಳೀತಾ ಇದ್ದೇವೆ ಆದ ಕಾರಣದಿಂದಾಗಿ ನಮ್ಮ ಮಾರುಕಟ್ಟೆಯಲ್ಲಿ ಸರಕುಗಳ ಪೂರೈಕೆಗೆ ತೊಂದರೆ ಆಗೋದಿಲ್ಲ ಆದರೆ ದಾಸ್ತಾನುನ ವಿಷಯವಾಗಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ದಾಸ್ತಾನು ಮಾಡೋದಕ್ಕೆ ಸರಿಯಾದ ರೀತಿಯಲ್ಲಿ ನಮ್ಮಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ದನೇ ಇರುವಂತಹ ಸಂದರ್ಭದಲ್ಲಿ ರೈತರಿಗೆ ತೊಂದರೆ ಆಗ್ತಿತ್ತು ಇದನ್ನ ತೆಗಿಬೇಕು ಇದನ್ನ ತಡೆಗಟ್ಟಬೇಕು ಅಂತಾನೆ ಈಗ ಆರ್ಡಿನೆನ್ಸ್ ಪಾಸ್ ಮಾಡೋದ್ರ ಮೂಲಕವಾಗಿ ಆರ್ಡಿನೆನ್ಸ್ ಮುಖಾಂತರವಾಗಿ ಪ್ರೆಸಿಡೆಂಟ್ ಅವರು ಪಾಸ್ ಮಾಡೋದ್ರ ಮೂಲಕ ಮುಖಾಂತರವಾಗಿ ಧಾನ್ಯಗಳು ಬೇಳೆಕಾಳುಗಳು ಎಣ್ಣೆ ಕಾಳುಗಳು ಖಾದ್ಯ ತೈಲಗಳು ಅಂದ್ರೆ ಊಟಕ್ಕೆ ಬಳಸುವಂಥ ತೈಲ ಈರುಳ್ಳಿ ಮತ್ತೆ ಆಲೂಗಡ್ಡೆ ಇವೆಲ್ಲವನ್ನು ಕೂಡ ಎಸೆನ್ಷಿಯಲ್ ಕಮೋಟಿಸ್ ಆ್ಯಕ್ಟ್ನಿಂದ ಎಕ್ಸ್ಕ್ಲೂಡ್ ಮಾಡಲಾಗಿದೆ ಇದರಿಂದಾಗಿ ಮುಂದಿನ ದಿನಗಳಲ್ಲಿ ರೈತರಿಗೆ ಸಹಾಯವಾಗುತ್ತೆ ದಾಸ್ತಾನಿನ ವಿಷಯವಾಗಿ ಮತ್ತು ಮೂಲಭೂತ ಸೌಕರ್ಯಗಳನ್ನ ರೈತರಿಗೆ ಹೆಚ್ಚಿಸುವ ವಿಷಯವಾಗಿ ಅಂತ ಹೇಳಿ ಈ ಒಂದು ಆರ್ಡಿನೆನ್ಸ್ ಪಾಸ್ ಮಾಡಲಾಗಿದೆ ಮತ್ತು ನಂತರದಲ್ಲಿ ಇದರಿಂದಾಗಿ ಒಂದು ಇಂಪಾರ್ಟೆಂಟ್ ಚೇಂಜ್ ಏನಾಗುತ್ತೆ ಅಂತ ಹೇಳಿದ್ರೆ ಅಗ್ರಿಕಲ್ಚರ್ ಮಾರ್ಕೆಟ್ ನಲ್ಲಿ ಮುಂಚೆ ಏನು ಪರ್ಮಿಟ್ಸ್ಗಳು ಇತ್ತು ಅಂದ್ರೆ ಸ್ಟಾಕ್ ಹೋಲ್ಡಿಂಗ್ ಮೇಲೆ ಲಿಮಿಟ್ಸ್ಗಳು ಇತ್ತು ಈಗ ಅದು ಇಲ್ದನೆ ಇರುವಂತಹ ಸಂದರ್ಭದಲ್ಲಿ ರೈತರುಗಳು ತಮಗೆ ಇಷ್ಟವಾದವರಿಗೆ ಅಥವಾ ತಮಗೆ ಇಷ್ಟವಾದಂತಹ ಆಗಿದ್ರೆ ಮಂಡಿಗಳಿಗೆ ಹೋಗಿ ಅಥವಾ ಸರ್ಕಾರದ ನೋಟಿಫೈಡ್ ಗಳು ಏನಿರ್ತಿತ್ತು ಅಲ್ಲಿ ಹೋಗಿ ಮಾರ್ಕೆಟಿಂಗ್ ಮಾಡಬೇಕಿತ್ತು ರೈತರು ಆದ್ರೆ ಈಗ ದಾಸ್ತಾನಿನ ಮಿತಿಯನ್ನ ತೆಗೆದು ಹಾಕಿರೋದ್ರಿಂದ ಈಗ ಡೈರೆಕ್ಟ್ ಮಾರ್ಕೆಟಿಂಗ್ ರೈತರು ಬೈಪಾಸ್ ಮಾಡಬಹುದು ನಂತರದಲ್ಲಿ ಮುಂಚೆ ಈ ಒಂದು ಆಕ್ಟ್ ಕೆಳಗಡೆ ಇಂಟರ್ಸ್ಟೇಟ್ ಟ್ರೇಡ್ ಬ್ಯಾರಿಯರ್ಸ್ ಇರ್ತಾ ಇತ್ತು ಆದ್ರೆ ಈ ಒಂದು ಆರ್ಡಿನೆನ್ಸ್ ಪಾಸ್ ಮಾಡೋದ್ರ ಮೂಲಕವಾಗಿ ಇಂಟರ್ ಸ್ಟೇಟ್ ಟ್ರೇಡ್ ಕೂಡ ತೆಗೆದುಹಾಕಲಾಗಿದೆ ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ಎಸೆನ್ಷಿಯಲ್ ಕಮೋಟಿಸ್ ಆ್ಯಕ್ಟ್ನ ವಿಷಯವಾಗಿ ಒಂದು ಕಡೆ ನೋಟ್ಸ್ ಮಾಡಿಕೊಂಡಿರಿ ಇದು ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ನಿಂದ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ ಈಗ ನಾವು ಈ ಒಂದು ಪ್ರಶ್ನೆ ನೋಡಿದ್ರೆ ಆದರೆ ಕಮೋಡಿಟೀಸ್ ಆಕ್ಟ್ ಗೆ ಈಗ ಅಮೆಂಡ್ಮೆಂಟ್ ಅನ್ನು ತಂದಿದ್ದಾರೆ ಈ ಮೂಲಕವಾಗಿ ಅಗ್ರಿಕಲ್ಚರ್ ಸೆಕ್ಟರ್ ಗೆ ಯಾವ ರೀತಿ ಬೆನಿಫಿಟ್ ಆಗುತ್ತೆ ಅಂತ ಹೇಳಿ ಕೇಳ್ತಾ ಇದ್ದಾರೆ ಮೂರು ಸ್ಟೇಟ್ಮೆಂಟ್ ಗಳನ್ನು ನೀಡಿದರೆ ಅದರಲ್ಲಿ ನಾವು ಸರಿಯಾದ ಸ್ಟೇಟ್ಮೆಂಟ್ ಅನ್ನು ಗುರುತಿಸಬೇಕು ಮೊದಲನೇದಾಗಿ ಹೇಳ್ತಿದ್ದಾರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನ ಅಟ್ರಾಕ್ಟ್ ಮಾಡುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹೌದು ಎಸೆನ್ಷಿಯಲ್ ಕಮೋನಿಟೀಸ್ ಆಕ್ಟ್ ನ ಈಗ ತಂದಿರುವಂತಹ ಅಮೆಂಡ್ಮೆಂಟ್ ನ ಮುಖಾಂತರವಾಗಿ ಹಲವಾರು ಸರಕುಗಳನ್ನ ಈಗ ಎಸೆನ್ಷಿಯಲ್ ಕಮೋಡಿಟೀಸ್ ಅಂತ ಹೇಳಿ ಅದರ ಲಿಸ್ಟ್ ಇಂದ ತೆಗೆದಿದ್ದಾರೆ ಎಕ್ಸ್ಕ್ಲೂಡ್ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸರ್ಕಾರ ಎಸೆನ್ಷಿಯಲ್ ಕಮೋಟೀಸ್ ಆಕ್ಟ್ ನಡೆ ದಾಸ್ತಾನಿನ ಲಿಮಿಟ್ಸ್ಟಾಕ್ ಪೈಲಿಂಗ್ ನ ಲಿಮಿಟ್ಸ್ ಮೇಲೆ ಯಾವುದೇ ರೀತಿಯ ಹೇರಿಕೆನ ಹಾಕೋದಿಲ್ಲ ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಟೋರೇಜ್ ಕೋಲ್ಡ್ ಸ್ಟೋರೇಜ್ ಹೌಸಸ್ ಗಳಿಗೆ ಈ ರೀತಿ ಮೂಲಭೂತ ಸೌಕರ್ಯಗಳನ್ನ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಹೆಚ್ಚಿಸೋದಕ್ಕೆ ಸಹಾಯವಾಗುತ್ತೆ ಇಂಥ ಸಂದರ್ಭದಲ್ಲಿ ಪ್ರೈವೇಟ್ ಇನ್ವೆಸ್ಟರ್ಸ್ ಮತ್ತು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನು ಅಗ್ರಿಕಲ್ಚರ್ ಸೆಕ್ಟರ್ ಅಟ್ರಾಕ್ಟ್ ಮಾಡುತ್ತೆ ಇದು ಸರಿಯಾದ ಸ್ಟೇಟ್ಮೆಂಟ್ ಆಗುತ್ತೆ ನಂತರದಲ್ಲಿ ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ ಇದು ಅಗ್ರಿಕಲ್ಚರ್ ಗ್ರೋತ್ ಅನ್ನು ಟೆನ್ ಪರ್ಸೆಂಟ್ ಅಷ್ಟು ಬೂಸ್ಟ್ ಮಾಡುತ್ತೆ ಪ್ರತಿ ವರ್ಷ ಅಂತ ಹೇಳಿ ಹೇಳ್ತಾ ಇದ್ದಾರೆ ಈ ಒಂದು ಅಬೆಂಡ್ಮೆಂಟ್ನ ಮೂಲಕವಾಗಿ ಅಗ್ರಿಕಲ್ಚರ್ ಗ್ರೋತ್ ಆಗಬಹುದು ಆದರೆ ಈ ರೀತಿ ಟೆನ್ ಪರ್ಸೆಂಟ್ ಪರ್ ಆ್ಯನಮ್ ಅನ್ನುವಂಥದ್ದು ಫಿಕ್ಸೆಡ್ ಆಗಿ ಹೇಳ್ತಾ ಇದ್ದಾರೆ ಅದರಿಂದಾಗಿ ಈ ಒಂದು ಸ್ಟೇಟ್ಮೆಂಟ್ ಅನ್ನು ನೀವು ಇದು ಫ್ಯೂಚರಿಸ್ಟಿಕ್ ಸ್ಟೇಟ್ಮೆಂಟ್ ಆಗೋದ್ರಿಂದ ನೀವು ಈ ಒಂದು ಸ್ಟೇಟ್ಮೆಂಟ್ ಅನ್ನು ನೀವು ಎಲಿಮಿನೇಟ್ ಮಾಡಬಹುದು ನಂತರದಲ್ಲಿ ಮೂರನೇ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ ಫುಡ್ ಸಪ್ಲೈ ಚೈನ್ ಅನ್ನ ಮಾಡರ್ನೈಸ್ ಆಗುತ್ತೆ ಈ ರೀತಿ ಅಮೆಂಡ್ಮೆಂಟ್ ತಂದಿದ್ರ ಮೂಲಕವಾಗಿ ಇದು ಅಗ್ರಿಕಲ್ಚರ್ ಸೆಕ್ಟರ್ ಗೆ ಸಹಾಯವಾಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹೌದು ಇದೊಂದು ಸರಿಯಾದ ಸ್ಟೇಟ್ಮೆಂಟ್ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಸ್ಟೋರೇಜ್ ಹೌಸಸ್ ಗಳನ್ನ ಕೋಲ್ಡ್ ಸ್ಟೋರೇಜ್ ಹೌಸಸ್ ಗಳನ್ನ ಕನ್ಸ್ಟ್ರಕ್ಟ್ ಮಾಡೋದ್ರಿಂದ ನಮ್ಮ ಸಪ್ಲೈ ಚೈನ್ ಅನ್ನ ಮಾಡರ್ನೈಸ್ ಮಾಡ್ದಂಗೆ ಆಗುತ್ತೆ ಇದು ಸರಿಯಾದ ಸ್ಟೇಟ್ಮೆಂಟ್ ಆಗುತ್ತೆ ಆದ್ರಿಂದಾಗಿ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಒನ್ ಅಂಡ್ ತ್ರೀ ಓನ್ಲಿ ಈಗ ನಾವು ಮುಂದಿನ ಪ್ರಶ್ನೆಗೆ ಮುಗಿದಾದ್ರೆ ಈ ಒಂದು ಪ್ರಶ್ನೆಯಲ್ಲಿ ಭಾರತ ನೇಬರಿಂಗ್ ಕಂಟ್ರೀಸ್ಗಳ ಜೊತೆಗೆ ನೆರೆಹೊರೆ ರಾಷ್ಟ್ರಗಳ ಜೊತೆಗೆ ಎಷ್ಟರ ಮಟ್ಟಿಗೆ ತನ್ನ ಬಾರ್ಡರ್ನ ಶೇರ್ ಮಾಡಿದೆ ಅದನ್ನ ಅನುಕ್ರಮವಾಗಿ ಅವರೋಹಣ ಅಂತ ಹೇಳಿದ್ರೆ ಡಿಸೆಂಡಿಂಗ್ ಆರ್ಡರ್ನಲ್ಲಿ ಇದನ್ನ ಕ್ರಮವಾಗಿ ಜೋಡಿಸಿ ಅಂತ ಹೇಳಿ ಕೇಳಿದ್ದಾರೆ ಇಲ್ಲಿ ಆಪ್ಷನ್ಸ್ ಗಳನ್ನ ಚೈನಾ ಪಾಕಿಸ್ತಾನ ಬಾಂಗ್ಲಾದೇಶ್ ನೇಪಾಳ್ ಮಯನ್ಮಾರ್ ನಮಗೆ ಗೊತ್ತು ಭಾರತ ಹೈಯೆಸ್ಟ್ ಬಾರ್ಡರ್ ನ ಶೇರ್ ಮಾಡುವಂಥದ್ದು ಬಾಂಗ್ಲಾದೇಶದ ಜೊತೆಗೆ ಸುಮಾರು ನಾಲ್ಕು ಸಾವಿರದ ತೊಂಬತ್ತಾರು ಕಿಲೋಮೀಟರ್ಗಳಷ್ಟು ಭಾರತ ಬಾಂಗ್ಲಾದೇಶದೊಂದಿಗೆ ತನ್ನ ಬಾರ್ಡ್ರನ್ನು ಶೇರ್ ಮಾಡುತ್ತೆ ನಂತರದಲ್ಲಿ ಇಂಡಿಯಾ ಮತ್ತು ಚೈನಾ ಚೈನಾದೊಂದಿಗೆ ಭಾರತ ಮೂರು ಸಾವಿರದ ನಾನ್ನೂರ ಎಂಬತ್ತೆಂಟು ಕಿಲೋಮೀಟರ್ ನಂತರದಲ್ಲಿ ಬರುವಂಥದ್ದು ಪಾಕಿಸ್ತಾನ ಪಾಕಿಸ್ತಾನದೊಂದಿಗೆ ಮೂರು ಸಾವಿರದ ಮುನ್ನೂರ ಇಪ್ಪತ್ತ್ ಮೂರು ಕಿಲೋಮೀಟರ್ ನಂತರದಲ್ಲಿ ಭಾರತದೊಂದಿಗೆ ನೇಪಾಳ ಸಾವಿರದ ಏಳ್ನೂರ ಐವತ್ತೊಂದು ಕಿಲೋಮೀಟರ್ ಅದಾದ ಮೇಲೆ ಮಯನ್ಮಾರ್ ಜೊತೆಗೆ ಮಯನ್ಮಾರ್ ಜೊತೆಗೆ ಸಾವಿರದ ಆರ್ನೂರ ನಲವತ್ ಮೂರು ಕಿಲೋಮೀಟರ್ ಗಳಷ್ಟು ತನ್ನ ಬಾರ್ಡರ್ನ ಶೇರ್ ಮಾಡುತ್ತೆ ಇದರ ಜೊತೆಗೆ ಭೂತಾನ್ ಜೊತೆಗೆ ಆರ್ನೂರ ತೊಂಬತ್ತೊಂಬತ್ತು ಕಿಲೋಮೀಟರ್ ಗಳಷ್ಟು ಮತ್ತು ಅಫ್ಘಾನಿಸ್ತಾನ ಜೊತೆಗೆ ನೂರ ಆರು ಕಿಲೋಮೀಟರ್ ಗಳಷ್ಟು ತನ್ನ ಬಾರ್ಡರ್ ಅನ್ನ ಶೇರ್ ಮಾಡುತ್ತೆ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಟ್ಕೊಂಡಿರಿ ಮತ್ತು ಮೊದಲನೇದಾಗಿ ಬಾಂಗ್ಲಾದೇಶದೊಂದಿಗೆ ನಾವು ಹೈಯೆಸ್ಟ್ ಬಾರ್ಡರ್ ಅನ್ನ ಶೇರ್ ಮಾಡ್ತೀವಿ ಅನ್ನೋ ಒಂದು ಪಾಯಿಂಟ್ ಅನ್ನು ಕೂಡ ನೀವು ನೆನ್ಪಿಟ್ಕೊಂಡಿರಿ ನಾಲ್ಕು ಸಾವಿರದ ತೊಂಬತ್ತಾರು ಕಿಲೋಮೀಟರ್ ಗಳಷ್ಟು ನಂತರದಲ್ಲಿ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗುತ್ತೆ ಅಂತ ಹೇಳಿದ್ರೆ ಆಪ್ಷನ್ ಸಿ ತ್ರೀ ಒನ್ ಟೂ ಫೋರ್ ಫೈವ್ ಅಂತ ಹೇಳಿದ್ರೆ ಬಾಂಗ್ಲಾದೇಶದೊಂದಿಗೆ ಭಾರತ ಅತಿ ಹೆಚ್ಚು ತನ್ನ ಬಾರ್ಡರ್ನ ಶೇರ್ ಮಾಡೋದ್ರಿಂದಾಗಿ ಆಪ್ಷನ್ ತ್ರೀ ಮೊದಲೇ ನಾವು ಚೂಸ್ ಮಾಡ್ಬೋದು ನಮಗೆ ಬಾಂಗ್ಲಾದೇಶ ಅತಿ ಹೆಚ್ಚು ಬಾರ್ಡರ್ನ ಶೇರ್ ಮಾಡುತ್ತೆ ಅಂತ ಹೇಳಿ ಗೊತ್ತಿದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಬಾಂಗ್ಲಾದೇಶ ಮೊದಲು ಬರುತ್ತೆ ನಂತರದಲ್ಲಿ ಚೈನಾ ಆಮೇಲೆ ಪಾಕಿಸ್ತಾನ್ ನೇಪಾಳ್ ಮಯನ್ಮಾರ್ ಭೂತಾನ್ ಅಫ್ಘಾನಿಸ್ತಾನ್ ಈ ರೀತಿಯಲ್ಲಿ ಆರ್ಡರ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಈಗ ನಾವು ಇವತ್ತಿನ ನ್ಯೂಸ್ ಪೇಪರ್ ಆರ್ಟಿಕಲ್ಸ್ಗಳ ಚರ್ಚೆಗೆ ಮುಂದಾಗಿದೆ ಅಂದರೆ ಈ ಒಂದು ಮೊದಲನೇ ಆರ್ಟಿಕಲ್ ಡೆಲ್ಲಿ ಎಡಿಷನ್ನಲ್ಲಿ ಮೊದಲನೇ ಪೇಜ್ನಲ್ಲಿ ಆರ್ಟಿಕಲ್ ಅಪಿಯರ್ ಆಗಿದೆ ಈ ಒಂದು ಆರ್ಟಿಕಲ್ನಲ್ಲಿ ಏನು ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಲ್ ಸಿಯಲ್ಲಿ ಉದ್ವಿಗ್ನತೆ ಜಾಸ್ತಿ ಆಗ್ತಾ ಇದೆ ದಿನದಿಂದ ದಿನಕ್ಕೆ ಆದ ಕಾರಣದಿಂದಾಗಿ ಇವತ್ತು ಭಾರತೀಯ ಮತ್ತು ಚೈನೀಸ್ ಲೆಫ್ಟಿನೆಂಟ್ ಜನರಲ್ಗಳ ನಡುವೆ ಮೊದಲ ಮಾತುಕತೆ ನಡೆಯುತ್ತೆ ಲಡಾಖ್ನ ವಿಷಯವಾಗಿ ಆದ್ದರಿಂದಾಗಿ ಈ ಒಂದು ಆರ್ಟಿಕಲ್ ನಮಗೆ ಜಿ ಎಸ್ ಟು ಸಿಲಬಸ್ನ ಕಡೆ ಇಂಡಿಯಾ ಆ್ಯಂಡ್ ಇಟ್ಸ್ ನೇಬರುವುಡ್ ರಿಲೇಷನ್ಸ್ ಈ ಒಂದು ಟಾಪಿಕ್ನ ಅಡಿಯಲ್ಲಿ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಇದೊಂದು ಡೆವಲಪಿಂಗ್ ಟಾಪಿಕ್ ಆಗಿದೆ ಇಂಡಿಯಾ ಮತ್ತು ಚೈನಾದ ಬಾರ್ಡರ್ ಡಿಸ್ಪ್ಯೂಟ್ನ ವಿಚಾರವಾಗಿ ಆದ್ದರಿಂದಾಗಿ ಈ ಒಂದು ಆರ್ಟಿಕಲ್ನಲ್ಲಿ ಇರುವಂಥ ಹೈಲೈಟ್ ಪಾಯಿಂಟ್ಸ್ಗಳನ್ನು ನಾವೀಗ ಚರ್ಚೆ ಮಾಡೋಣ ಈಗ ನಾವು ಇವತ್ತಿನ ನ್ಯೂಸ್ ಪೇಪರ್ ಆರ್ಟಿಕಲ್ನಲ್ಲಿ ಮೆನ್ಷನ್ ಆಗಿರುವಂಥ ಹೈಲೈಟ್ ಪಾಯಿಂಟ್ಸ್ಗಳ ಚರ್ಚೆಗೆ ಮುಂದಾಗಿದ್ದಾದರೆ ಇಲ್ಲಿ ಮೊದಲನೇದಾಗಿ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಪ್ರಪ್ರಥಮ ಬಾರಿಗೆ ಇಂಡಿಯಾದ ಮತ್ತು ಚೈನೀಸ್ನ ಲೆಫ್ಟಿನೆಂಟ್ ಜನರಲ್ಸ್ಗಳು ಮೀಟಿಂಗನ್ನು ಕಂಡಕ್ಟ್ ಮಾಡೋರಿದ್ದಾರೆ ಎಲ್ ಸಿಯ ವಿಚಾರವಾಗಿ ಎಲ್ ಎ ಸಿ ನಲ್ಲಿ ಉದ್ವಿಗ್ನತೆ ಜಾಸ್ತಿ ಆಗ್ತಾ ಇದೆ ಟೆನ್ಷನ್ಸ್ಗಳು ಜಾಸ್ತಿ ಆಗ್ತಿದೆ ಈ ಸಂದರ್ಭದಲ್ಲಿ ಇದನ್ನು ಸಾಲ್ವ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ವಿಚಾರವಾಗಿ ಇವತ್ತು ಮೀಟಿಂಗನ್ನು ಕಂಡಕ್ಟ್ ಮಾಡುವವರಿದ್ದಾರೆ ಮಾತುಕತೆ ಯಾವ ಪ್ರದೇಶದ ಸುತ್ತ ಸುತ್ತುತ್ತೆ ಅಂತ ಹೇಳಿದ್ರೆ ಯಾವ ಪ್ರದೇಶದ ಬಗ್ಗೆ ಚರ್ಚೆ ಮಾಡ್ತಾರೆ ಅಂತ ಹೇಳಿದ್ರೆ ಗಲ್ವಾನ್ ಏರಿಯಾ ಪ್ಯಾಂಗಾಂಗ್ ಸೋಲೇಕ್ ಲೇಕ್ ನಂತರದಲ್ಲಿ ಗೋಗ್ರಾ ಅಂತ ಹೇಳಿ ಒಂದು ಪ್ರದೇಶ ಇದೆ ಈ ರೀಜನ್ಸ್ಗಳ ವಿಶ್ವವಾಗಿ ಈ ಮೂರು ರೀಜನ್ಸ್ ಈ ಹೆಸರುಗಳನ್ನ ನೆನ್ಪಿಟ್ಕೊಂಡಿರಿ ಗಲ್ವಾನ್ ಏರಿಯಾ ಪ್ಯಾಂಗಾಂಗ್ ಸೋಲೇಕ್ ಲೇಕ್ ಮತ್ತು ಗೋಗ್ರಾ ರೀಜನ್ ಈ ಮೂರು ರೀಜನ್ಗಳ ವಿಷಯವಾಗಿ ಇವತ್ತು ಚರ್ಚೆ ಮಾಡ್ತಾರೆ ಮತ್ತು ಈ ಒಂದು ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಅಬ್ಸರ್ವ್ ಮಾಡಬೇಕಂತ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಇದೇ ಫಸ್ಟ್ ಟೈಮ್ ಪ್ರಪ್ರಥಮ ಬಾರಿಗೆ ಇಂಡಿಯಾದ ಮತ್ತೆ ಚೈನೀಸ್ ನ ಲೆಫ್ಟಿನೆಂಟ್ ಜನರಲ್ಸ್ ಗಳು ಈ ತರದ ಒಂದು ಮಾತುಕತೆ ಡಿಸ್ಕಶನ್ ಅಲ್ಲಿ ಪಾಲ್ಗೊಳ್ಳುವರಿದ್ದಾರೆ ಈ ಮುಂಚೆ ಈ ರೀತಿಯಂತ ಡಿಸ್ಕಶನ್ಸ್ ಲೆಫ್ಟಿನೆಂಟ್ ಜನರಲ್ಸ್ ಗಳ ನಡುವೆ ನಡೆದಿರಲಿಲ್ಲ ಇದೇ ಪ್ರಪ್ರಥಮವಾಗಿ ನಡೀತಾ ಇದೆ ನಂತರದಲ್ಲಿ ಈ ಆರ್ಟಿಕಲ್ ನಲ್ಲಿ ಹೇಳ್ತಾ ಇದ್ದಾರೆ ಚೈನಾದ ಆರ್ಮಿ ಈಗ ಪ್ಯಾಂಗ್ ಸೋ ಲೇಕ್ ನ ಫಿಂಗರ್ ಫೋರ್ ಪ್ರದೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಥಾನಗಳನ್ನ ಪಡ್ಕೊಂಡಿದೆ ಅಂತ ಹೇಳಿ ಆದರೆ ಭಾರತದ ಜಾಗಕ್ಕೆ ಭಾರತ ಫಿಂಗರ್ ಫೋರ್ವರೆಗೂ ತನ್ನ ಅಧಿಪತ್ಯವನ್ನು ಸಾಧಿಸಿತ್ತು ಈ ಹಿಂದೆ ಭಾರತ ಫಿಂಗರ್ ವರೆಗೂ ತನ್ನ ಕ್ಲೇಮನ್ನು ನೀಡುತ್ತೆ ಆದರೆ ಫಿಂಗರ್ ಫೋರ್ವರೆಗೆ ನಾವು ಕಂಟ್ರೋಲನ್ನು ಮಾಡ್ತಿದ್ವಿ ಆದರೆ ಈ ಸಂದರ್ಭದಲ್ಲಿ ಚೈನಾ ಫಿಂಗರ್ ಫೋರ್ ಈ ಒಂದು ಪ್ರದೇಶಕ್ಕೆ ದಾಳಿ ಮಾಡಿದೆ ಈ ಸಂದರ್ಭದಲ್ಲಿ ಈ ವಿಚಾರವಾಗಿ ಇವತ್ತು ಚರ್ಚೆ ಮಾಡುವರಿದ್ದಾರೆ ನಂತರದಲ್ಲಿ ಪ್ಯಾಂಗ್ ಸೋ ಲೇಕ್ ಬಗ್ಗೆ ಹೇಳೋದಾದರೆ ಇದರಲ್ಲಿ ಒಂದನೇ ಮೂರು ಭಾಗ ಅಂದರೆ ತರ್ಟಿ ತ್ರೀ ಪರ್ಸೆಂಟೇಜ್ ಅಷ್ಟು ಏರಿಯಾ ನಮ್ಮದೇ ಆಗಿದೆ ಭಾರತಕ್ಕೆ ಸೇರುತ್ತೆ ಅಂದರೆ ನೂರ ಮೂವತ್ತೈದು ಕಿಲೋಮೀಟರ್ ಉದ್ದದ ಸರೋವರದಲ್ಲಿ ಆಲ್ಮೋಸ್ಟ್ ಫೋರ್ಟಿ ಫೈವ್ ಕಿಲೋಮೀಟರ್ ಅಷ್ಟು ಸರೋವರ ನಮ್ಮ ಭಾರತಕ್ಕೆ ಸೇರಿದ್ದಾಗಿದೆ ಈ ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಡ್ಕೊಂಡಿರಬೇಕು ಮತ್ತು ಪ್ಯಾಂಗ್ಸೋ ಲೇಕ್ ಇದರ ಲೊಕೇಶನ್ ಇಲ್ಲಿ ಅಂತ ಹೇಳಿದ್ರೆ ಈಸ್ಟರ್ನ್ ಲಡಾಖ್ ನೆನಪಿಡ್ಕೊಂಡಿರಬೇಕು ಈ ಒಂದು ಲೇಕ್ ನ ವಿಚಾರವಾಗಿ ನಂತರದಲ್ಲಿ ಪ್ಯಾಂಗ್ಸೋ ಲೊಕೇಟ್ ಬಗ್ಗೆ ಇದರ ಲಡಾಖ್ನಲ್ಲಿ ಹೈಟ್ ಎಷ್ಟಿದೆ ಅಂತ ಹೇಳಿದ್ರೆ ಐವತ್ತು ಮೀಟರ್ ಅಷ್ಟು ಹೈಟ್ ನಲ್ಲಿ ಈ ಒಂದು ಪ್ರದೇಶ ಇದು ಇಂಡಿಯಾ ಮತ್ತೆ ಚೈನಾದ ಬಾರ್ಡರ್ ನಡುವೆ ಇರುವಂತದ್ದು ಮತ್ತು ಒನ್ ಆಫ್ ದ ವಾಟರ್ ಬಾಡಿ ನಮ್ದು ಅಂತ ಹೇಳಿದ್ರೆ ತರ್ಟಿ ಪರ್ಸೆಂಟ್ ಏನಿದೆ ಈ ನೂರ ಮೂವತ್ತೈದು ಕಿಲೋಮೀಟರ್ ಪ್ರದೇಶ ಇದರಲ್ಲಿ ನಲವತ್ತೈದು ಕಿಲೋಮೀಟರ್ ವರೆಗೆ ಭಾರತ ಕಂಟ್ರೋಲ್ ಅನ್ನ ಹೊಂದಿದೆ ನಂತರದಲ್ಲಿ ಈ ಒಂದು ಲೇಕ್ ನ ಅರ್ಥವನ್ನ ಪ್ಯಾಂಗೋಂಗ್ ಸೋ ಲೇಕ್ ಇದನ್ನ ಟಿಬೆಟ್ ಅಲ್ಲಿ ಇದರ ಅರ್ಥ ಏನು ಅಂತ ಹೇಳಿದ್ರೆ ಎತ್ತರದ ಹುಲ್ಲುಗಾವಲಿನ ಸರೋವರ ಅಂತ ಹೇಳಿ ಹೈ ಗ್ರಾಸ್ಲ್ಯಾಂಡ್ ಲೇಕ್ ಅಂತ ಹೇಳಿ ಇದರ ಅರ್ಥವಾಗುತ್ತೆ ನಂತರದಲ್ಲಿ ಇದೊಂದು ಲಾಂಗ್ ತುಂಬಾ ಉದ್ದವಾದಂತ ಕಿರಿದಾದಂತಹ ಆಳವಾದಂತಹ ಸರೋವರವಾಗಿದೆ ಮತ್ತು ನಂತರದಲ್ಲಿ ಇದು ಲ್ಯಾಂಡ್ ಲಾಕ್ಡ್ ಲೇಕ್ ಆಗಿರೋದ್ರಿಂದ ಇದು ಎಂಡೋರಿಕ್ ಲೇಕ್ ಅಂತ ಹೇಳಿ ಕೂಡ ಕರ್ಸ್ಕೊಳುತ್ತೆ ನೀವು ಇಲ್ಲಿ ನೆನಪಿಡ್ಕೊಂಡಿರ್ಬೇಕಾದ ಇದು ಹೈ ಗ್ರಾಸ್ ಲ್ಯಾಂಡ್ ಲೇಕ್ ಆಗಿದೆ ನಂತರದಲ್ಲಿ ಇದು ಲಾಂಗ್ ನ್ಯಾರೋ ಲಾಂಗ್ ಅಂತ ಹೇಳಿದ್ರೆ ಉದ್ದವಾದ ನ್ಯಾರೋ ಅಂತ ಹೇಳಿದ್ರೆ ತುಂಬಾ ಕಿರಿದಾದಂತಹ ಆಳವಾದಂತಹ ಸರೋವರವಾಗಿದೆ ಮತ್ತು ಇದು ಸಿಚುಯೇಟ್ ಆಗಿರುವಂತಹ ಹೈಟ್ ಎಷ್ಟು ಅಂತ ಹೇಳಿದ್ರೆ ನಾಲ್ಕು ಸಾವಿರದ ಮುನ್ನೂರ ಐವತ್ತು ಮೀಟರ್ ಎತ್ತರದಲ್ಲಿ ಈ ಒಂದು ಪ್ಯಾಂಗ್ಸೋ ಸೋ ಸೋ ಲೇಕ್ ಇದೆ ಇಷ್ಟು ಪಾಯಿಂಟ್ಸ್ ನೀವು ಈ ಒಂದು ಸರೋವರದ ಬಗ್ಗೆ ತಿಳ್ಕೊಂಡಿರಬೇಕಾಗುತ್ತೆ ನಂತರದಲ್ಲಿ ಇನ್ನೊಂದು ಡಿಸ್ಪ್ಯೂಟೆಡ್ ರೀಜನ್ ಬಗ್ಗೆ ಚರ್ಚೆ ಮಾಡೋದಾದ್ರೆ ಗಲ್ವಾನ್ ವ್ಯಾಲಿ ಈ ವ್ಯಾಲಿ ಇರುವಂತದ್ದು ಅಕ್ಸೆಚಿನ್ ರೀಜನ್ ನಲ್ಲಿ ಮತ್ತು ಭಾರತದ ಲಡಾಖ್ ರೀಜನ್ ಮಧ್ಯ ಭಾಗದಲ್ಲಿ ಅಂದ್ರೆ ಲೈನ್ ಆಫ್ ಆ್ಯಕ್ಚುವಲ್ ಕಂಟ್ರೋಲ್ ಪ್ರದೇಶದಲ್ಲಿ ಈ ಒಂದು ಪಾಯಿಂಟ್ ನೀವು ನೆನಪಿಡ್ಕೊಂಡಿರಬೇಕು ಗಲ್ವಾನ್ ವ್ಯಾಲಿ ನಮ್ಮ ಭಾರತದ ಲಡಾಖ್ ಪ್ರದೇಶಕ್ಕೆ ಸೇರಿರುತ್ತೆ ಆದರೆ ಇದನ್ನು ಚೈನಾ ಕ್ಲೇಮ್ ಮಾಡ್ತಾ ಇದೆ ಆದರೆ ಇಂಡಿಯಾದ ಸೋರ್ಸಸ್ಗಳು ಏನಿರ್ತಾ ಇದ್ದಾವೆ ಈಗ ಅಂತ ಹೇಳಿದ್ರೆ ಗಲ್ವಾನ್ ಯಾವಾಗಲೂ ಕೂಡ ನಮ್ಮದೇ ಪ್ರದೇಶವಾಗಿತ್ತು ಇದನ್ನು ನಾವು ಮೀಟಿಂಗ್ನಲ್ಲಿ ಸ್ಪಷ್ಟಪಡಿಸ್ತೇವೆ ಚೈನಾದ ಆರ್ಮಿಗೆ ಅಂತ ಹೇಳಿ ತಿಳಿಸಿದ್ದಾರೆ ನಂತರದಲ್ಲಿ ಇನ್ನೊಂದು ಪ್ರದೇಶ ಗೋಗ್ರಾ ಈ ಒಂದು ರೀಜನ್ ಸಮೇತ ಈಗ ಲಡಾಖ್ನಲ್ಲಿ ಇರುವಂಥದ್ದು ಇದು ಸಮೇತ ಡಿಸ್ಪ್ಯೂಟ್ನಲ್ಲಿದೆ ಈ ಮೂರು ರೀಜನ್ಗಳು ಪ್ಯಾಮ್ಸೋ ಲೇಕ್ ಮತ್ತು ಗೋಗ್ರಾ ಮತ್ತು ಗಲ್ವಾನ್ ವ್ಯಾಲಿ ಈ ಮೂರು ರೀಜನ್ಗಳ ವಿಷಯವಾಗಿ ಇವತ್ತು ಜನರಲ್ ಟೆನ್ಸ್ ಗಳ ನಡುವೆ ಚೀನಾದ ಮತ್ತು ಭಾರತದ ಜನರಲ್ ಲೆಟೆಡೆನ್ಸ್ ಗಳ ನಡುವೆ ಮೀಟಿಂಗ್ ಎಸ್ಟಾಬ್ಲಿಷ್ ಆಗೋದಿದೆ ಈ ಹಿನ್ನೆಲೆಯಲ್ಲಿ ಮೀಟಿಂಗ್ ನಲ್ಲಿ ಆಗುವಂತಹ ಡಿಸ್ಕಶನ್ಸ್ ಗಳ ವಿಚಾರವಾಗಿ ಮುಂದಿನ ದಿನಗಳಲ್ಲಿ ಎಡಿಟೋರಿಯಲ್ಸ್ ಗಳು ಅಪಿಯರ್ ಚಾನ್ಸಸ್ ಇದೆ ಆ ಸಂದರ್ಭದಲ್ಲಿ ನಾವು ದೀರ್ಘವಾಗಿ ಚರ್ಚೆ ಮಾಡೋಣ ಈ ಸಂದರ್ಭದಲ್ಲಿ ಪ್ಯಾಂಗ್ ಸೋಲೆ ಗಲ್ವಾನ್ ವ್ಯಾಲಿ ರೀಜನ್ ಮತ್ತು ಗೋಗ್ರಾ ರೀಜನ್ ಈ ಟಾಪಿಕ್ ಗಳ ಬಗ್ಗೆ ನಿಮಗೆ ಐಡಿಯಾ ಇದ್ರೆ ಸಾಕಾಗುತ್ತೆ ಈಗ ನಾವು ಮುಂದಿನ ಆರ್ಟಿಕಲ್ಗೆ ಹೋಗಿದ್ರೆ ಈ ಒಂದು ಆರ್ಟಿಕಲ್ ಪೇಜ್ ನಂಬರ್ ಹತ್ತರಲ್ಲಿ ಡೆಲ್ಲಿ ಎಡಿಷನ್ ಅಲ್ಲಿ ಅಪಿಯರ್ ಆಗಿದೆ ಈ ಒಂದು ಆರ್ಟಿಕಲ್ ನಲ್ಲಿ ಏನ್ ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇತ್ತೀಚೆಗೆ ಭಾರತದ ಪ್ರೈಮ್ ಮಿನಿಸ್ಟರ್ ಆದಂತಹ ನರೇಂದ್ರ ಮೋದಿ ಮತ್ತು ಆಸ್ಟ್ರೇಲಿಯಾದ ಪ್ರೈಮ್ ಮಿನಿಸ್ಟರ್ ಸ್ಕಾಟ್ ಮೋರಿಸನ್ ಇವರಿಬ್ರು ಒಂದು ವರ್ಚುವಲ್ ಸಮ್ಮಿಟ್ನಲ್ಲಿ ಭಾಗವಹಿಸುತ್ತಾರೆ ಇದರ ಮೂಲಕವಾಗಿ ಈ ಒಂದು ಸಮಿಟ್ ನ ತಮ್ಮ ರಿಲೇಷನ್ಶಿಪ್ ಅನ್ನ ಕಂಪ್ರೆನ್ಸಿವ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಈ ಒಂದು ಸ್ಟೇಟಸ್ ಸ್ಟೇಟಸ್ಗೆ ರೈಸ್ ಮಾಡ್ತಾರೆ ನಾವು ಈ ಹಿನ್ನೆಲೆಯಲ್ಲಿ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಂದ್ರೆ ಏನು ಕಂಪ್ರೆನ್ಸಿವ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಂದರೆ ಏನು ನಂತರದಲ್ಲಿ ಟೂ ಪ್ಲಸ್ ಟೂ ಡೈಲಾಗ್ ಅಂತ ಹೇಳಿ ಬರುತ್ತೆ ನಂತರದಲ್ಲಿ ಈ ಒಂದು ಸಮ್ಮಿಟ್ನ ನಂತರ ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ಒಂದು ಅಗ್ರಿಮೆಂಟ್ಗೆ ಸೈನ್ ಹಾಕಿದ್ದಾವೆ ಅದರ ಹೆಸರು ಮ್ಯೂಚುವಲ್ ಲಾಜಿಸ್ಟಿಕ್ ಸಪೋರ್ಟ್ ಅಗ್ರಿಮೆಂಟ್ ಎಮ್ ಎಲ್ ಎಸ್ ಸಿ ಅಂತ ಹೇಳಿ ಈ ಒಂದು ಅಗ್ರಿಮೆಂಟ್ನ ಬಗ್ಗೆ ಚರ್ಚೆ ಮಾಡೋಣ ಈ ಒಂದು ಟಾಪಿಕನ್ನ ನೀವು ಇವಾಗ ಜಿ ಎಸ್ ಟು ಕಡೆ ಬರುವಂಥ ಬಯೋಲ್ಯಾಟ್ರಲ್ ರೀಜ್ನಲ್ ಆ್ಯಂಡ್ ಗ್ಲೋಬಲ್ ಗ್ರೂಪಿಂಗ್ಸ್ ಆ್ಯಂಡ್ ಅಗ್ರಿಮೆಂಟ್ಸ್ ಇನ್ವಾಲ್ವಿಂಗ್ ಇಂಡಿಯಾ ಆ್ಯಂಡ್ ಆರ್ ಅಫೆಕ್ಟಿಂಗ್ ಇಂಡಿಯಾಸ್ ಇಂಟ್ರೆಸ್ಟ್ ಈ ಒಂದು ಟಾಪಿಕ್ನ ಕಡೆ ನೀವು ನೋಟ್ಸ್ನ ಮಾಡ್ಕೊಬೋದು ಮೊದಲನೇದಾಗಿ ಇವತ್ತಿನ ನ್ಯೂಸ್ ಪೇಪರ್ ಆರ್ಟಿಕಲ್ನ ಹೈಲೈಟ್ಸ್ಗಳ ವಿಚಾರವಾಗಿ ಮಾತನಾಡೋದಕ್ಕಿಂತ ಮುಂಚೆ ಇಂಡಿಯಾ ಮತ್ತು ಆಸ್ಟ್ರೇಲಿಯಾದ ವರ್ಚುವಲ್ ಸಬ್ಮಿಟ್ನ ರಿಸಲ್ಟ್ಸ್ಗಳೇನು ಹೈಲೈಟ್ಸ್ಗಳೇನು ಅದರ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಮುಂಚೆ ನಾವು ಮೊದಲನೇದಾಗಿ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಂದರೆ ಏನು ಅಂತ ಹೇಳಿ ತಿಳ್ಕೊಳ್ಳೋಣ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಂತ ಹೇಳಿದ್ರೆ ಇದೊಂದು ಡಿಕ್ಲೇರೇಟಿವ್ ಇನ್ಸ್ಟ್ರೂಮೆಂಟ್ ಆಗಿದೆ ಅಂತ ಹೇಳಿದ್ರೆ ಈ ಮೂಲಕವಾಗಿ ತಮ್ಮ ಪಾಲಿಸಿಗಳ ವಿಚಾರವಾಗಿ ಕ್ಲಿಯರ್ ಆಗಿ ಡಿಕ್ಲೇರ್ ಮಾಡ್ತಾರೆ ಮತ್ತು ಒಂದು ಕಮಿಟ್ಮೆಂಟ್ ಅಂದರೆ ಒಂದು ಬದ್ಧತೆಗೆ ಒಳಗಾಗ್ತಾರೆ ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಅನ್ನ ಬಿಲ್ಡ್ ಮಾಡಬೇಕು ಅಂತ ಹೇಳಿ ಮತ್ತು ತಮ್ಮ ಒಪ್ಪಂದಗಳನ್ನು ಮತ್ತು ತಮ್ಮ ಸಂಬಂಧವನ್ನ ಇನ್ನು ಆಳಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ಈ ಒಂದು ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ನ ಮೂಲಕವಾಗಿ ಡಿಕ್ಲೇರ್ ಮಾಡ್ತಾರೆ ಈ ಒಂದು ಪಾಯಿಂಟ್ ನಿಮಗೆ ನೆನಪಿರಬೇಕು ಈ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ಗೆ ಸೈನ್ ಹಾಕೋದ್ರ ಮುಖಾಂತರವಾಗಿ ಅಥವಾ ಡಿಕ್ಲೇರ್ ಮಾಡೋದ್ರ ಮುಖಾಂತರವಾಗಿ ತಮ್ಮ ಪಾಲಿಸಿಗಳನ್ನು ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾರೆ ಒಂದು ಕಮಿಟ್ಮೆಂಟ್ಗೆ ಒಳಗಾಗ್ತಾರೆ ಇದರ ಮೂಲಕವಾಗಿ ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಮತ್ತು ಟೈಸ್ಗಳನ್ನು ಇನ್ನೂ ಡೀಪೆನ್ ಮಾಡಬೇಕು ಅಂತ ಹೇಳಿ ಮತ್ತು ಮ್ಯೂಚುವಲ್ ಇಂಟ್ರೆಸ್ಟ್ ಅಂದರೆ ಪರಸ್ಪರ ಆಸಕ್ತಿಯ ವಿಷಯಗಳ ಬಗ್ಗೆ ಒಪ್ಪಿಗೆಯನ್ನು ನೀಡೋದ್ರ ಮುಖಾಂತರವಾಗಿ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅನ್ನು ಬಿಲ್ಡ್ ಮಾಡ್ತಾರೆ ಇಷ್ಟು ಪಾಯಿಂಟ್ಗಳು ನಿಮಗೆ ನೆನಪಿರಲಿ ನಂತರದಲ್ಲಿ ಬರುವಂಥದ್ದು ಕಂಪ್ರೆನ್ಸಿವ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಂತ ಹೇಳಿ ಕಂಪ್ರೆನ್ಸಿವ್ ಅಂತ ಹೇಳಿದ್ರೆ ಸಮಗ್ರವಾಗಿ ಸಮಗ್ರವಾಗಿ ಇಲ್ಲಿ ವಿಶ್ಲೇಷಣೆಯನ್ನು ಮಾಡಲಾಗಿರುತ್ತೆ ಸಮಗ್ರವಾಗಿ ಕೆಲವೊಂದು ಥಿಂಗ್ಸ್ ಗಳನ್ನು ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಇಲ್ಲಿ ಯಾವ ಯಾವ ಡೈಮೆನ್ಶನ್ ಇನ್ಕ್ಲೂಡ್ ಆಗುತ್ತೆ ಅಂತ ಹೇಳಿದ್ರೆ ಕಂಪ್ರೆನ್ಸಿವ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಕೆಳಗಡೆ ಎಕನಾಮಿಕ್ ಆಗಿರ್ಬೋದು ಡಿಫೆನ್ಸ್ ಡೈಮೆನ್ಶನ್ ಸೋಷಿಯಲ್ ಅಥವಾ ಬೇರೆ ಯಾವುದೇ ಮ್ಯೂಚುಲ್ ಇಂಟ್ರೆಸ್ಟ್ ಸಬ್ಜೆಕ್ಟ್ಗಳ ವಿಷಯವಾಗಿ ಒಂದು ಕಂಪ್ರೆನ್ಸಿವ್ ಸಮಗ್ರವಾಗಿ ಸ್ಟ್ರಾಟಜಿಕ್ ಡಿಫೈನ್ ಮಾಡಲಾಗಿರುತ್ತೆ ಮತ್ತು ಇದರ ಜೊತೆಗೆ ಸಿಎಸ್ಪಿ ಕೆಳಗಡೆ ಕಂಪ್ರೆನ್ಸಿವ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ವೆಲ್ ಅಂದರೆ ತುಂಬಾ ನೀಟಾಗಿ ಸ್ಪಷ್ಟವಾಗಿ ಮೆನ್ಷನ್ ಇದರ ಜೊತೆಗೆ ಸಹಕಾರ ಕ್ಷೇತ್ರ ಆಫ್ ಕೋಆಪರೇಷನ್ ಯಾವುದು ಅಂತ ಹೇಳಿ ಪ್ರಾಪರ್ ಆಗಿ ಡಿಫೈನ್ ಆಗಿರುತ್ತೆ ಇದರ ಜೊತೆ ಲೆವೆಲ್ ಆಫ್ ಕೋಆಪರೇಷನ್ ಅಂದ್ರೆ ಸಹಕಾರದ ಮಟ್ಟ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದರ ವಿಷಯವಾಗಿ ಚರ್ಚೆ ಆಗುತ್ತೆ ಮತ್ತು ರೆಸ್ಪಾನ್ಸಿಬಿಲಿಟೀಸ್ ಅಂತ ಹೇಳಿದ್ರೆ ಜವಾಬ್ದಾರಿಗಳ ವಿಷಯವಾಗಿ ಇಲ್ಲಿ ಉತ್ತಮವಾಗಿ ಡಿಫೈನ್ ವ್ಯಾಖ್ಯಾನ ಮಾಡಿರಲಾಗುತ್ತೆ ಕಂಪ್ರೆನ್ಸಿವ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಕೆಳಗಡೆ ಈಗ ಇವತ್ತಿನ ನ್ಯೂಸ್ ಪೇಪರ್ ಆರ್ಟಿಕಲ್ ನಲ್ಲೂ ಕೂಡ ಚರ್ಚೆ ಆಗ್ತಿರುವಂತದ್ದು ಇದೆ ಈಗ ಭಾರತ ಮತ್ತೆ ಆಸ್ಟ್ರೇಲಿಯಾ ತಮ್ಮ ಸ್ಟೇಟಸ್ ಅನ್ನ ಕಂಪ್ರೆನ್ಸಿವ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಸ್ಟೇಟಸ್ಗೆ ರೈಸ್ ಮಾಡ್ತಾ ಇದ್ದಾರೆ ಅಂದ್ರೆ ಏರಿಯಾಸ್ ಆಫ್ ಕೋಆಪರೇಷನ್ ಆಗಿರ್ಬೋದು ಅಥವಾ ಲೆವೆಲ್ ಆಫ್ ಕೋಆಪರೇಷನ್ ಸಾಕಾರದ ಮಟ್ಟ ಅಥವಾ ಜವಾಬ್ದಾರಿಗಳ ವಿಷಯವಾಗಿ ಮತ್ತು ಯಾವ ಯಾವ ಕ್ಷೇತ್ರದಲ್ಲಿ ತಮ್ಮ ಇಂಟ್ರೆಸ್ಟ್ ಇರುತ್ತೆ ಮತ್ತು ಮ್ಯೂಚುವಲ್ ಇಂಟ್ರೆಸ್ಟ್ ಏರಿಯಾಸ್ಗಳು ಯಾವುದೇ ಇವೆಲ್ಲದರ ವಿಷಯವಾಗಿ ಮುಂದೆ ಭಾರತ ಮತ್ತೆ ಆಸ್ಟ್ರೇಲಿಯಾ ಕಂಪ್ರೆನ್ಸಿವ್ ಸ್ಟ್ರಾಟಜಿಕ್ ನ ಕೆಳಗಡೆ ಮೆನ್ಷನ್ ಅಥವಾ ಡಿಫೈನ್ ಮಾಡಿಕೊಳ್ಳುವವರು ಇದ್ದಾರೆ ನಂತರದಲ್ಲಿ ಬರುವಂಥದ್ದು ಲಾಜಿಸ್ಟಿಕ್ ಸಪೋರ್ಟ್ ಅಗ್ರಿಮೆಂಟ್ ಅಂತ ಹೇಳಿ ಭಾರತ ಮತ್ತೆ ಆಸ್ಟ್ರೇಲಿಯಾ ಈಗ ಸೈನ್ ಮಾಡಿರುವಂಥದ್ದು ಎಮ್ ಎಸ್ ಸಿ ಅಂತ ಹೇಳಿದ್ರೆ ಮ್ಯೂಚುಯಲ್ ಲಾಜಿಸ್ಟಿಕ್ ಸಪೋರ್ಟ್ ಅಗ್ರಿಮೆಂಟ್ ಅಂತ ಹೇಳಿ ಈ ಒಂದು ಅಗ್ರಿಮೆಂಟ್ ನ ಕಳೆಗಡೆ ಏನಾಗುತ್ತೆ ಅಂತ ಹೇಳಿದ್ರೆ ಹಾರ ನೀರು ಪೆಟ್ರೋಲಿಯಂ ಹಡಗುಗಳಿಗೆ ಸುರಕ್ಷಿತ ಬಂದರವನ್ನು ಒದಗಿಸುವಂತದ್ದು ಹಡಗುಗಳನ್ನ ನಿರ್ವಹಣೆ ಮಾಡುವಂತದ್ದು ಮತ್ತು ರೀಫ್ಯೂಲಿಂಗ್ ಅಂತ ಹೇಳಿದ್ರೆ ಇಂಧನವನ್ನು ತುಂಬುವಂಥದ್ದು ಮತ್ತು ಎಚ್ ಆರ್ ಎಕ್ಸಸೈಸ್ಗಳನ್ನು ಕಂಡಕ್ಟ್ ಮಾಡುವಂಥದ್ದು ಪ್ಯಾಸೇಜ್ ಎಕ್ಸಸೈಸ್ಗಳನ್ನು ಕಂಡಕ್ಟ್ ಮಾಡುವಂಥದ್ದು ಇವೆಲ್ಲದಕ್ಕೂ ಕೂಡ ಎರಡು ದೇಶಗಳ ನಡುವೆ ಲಾಜಿಸ್ಟಿಕ್ ಬೆಂಬಲಕ್ಕಾಗಿ ಎರಡು ದೇಶಗಳ ನಡುವೆ ಪರಸ್ಪರ ಮಿಲಿಟರಿಗಳ ನಡುವೆ ಲಾಜಿಸ್ಟಿಕ್ ಸಪೋರ್ಟ್ಗೋಸ್ಕರ ಮಿಲಿಟರಿ ಬೇಸಸ್ಗಳನ್ನು ಅಂದರೆ ಮಿಲಿಟರಿ ನೆಲೆಗಳನ್ನು ಬಳಸುವಂಥದ್ದು ಈ ಲಾಜಿಸ್ಟಿಕ್ ಸಪೋರ್ಟ್ ಅಗ್ರಿಮೆಂಟ್ನ ಕಡೆ ಬರುತ್ತೆ ಈ ಒಂದು ಟಾಪಿಕ್ನ ಬಗ್ಗೆ ಕ್ಲಾರಿಟಿ ಇರಬೇಕು ಲಾಜಿಸ್ಟಿಕ್ ಸಪೋರ್ಟ್ ಅಗ್ರಿಮೆಂಟ್ ಅಂತ ಹೇಳಿದ್ರೆ ಸಪೋರ್ಟ್ ಮಾಡುವಂಥದ್ದು ಪರಸ್ಪರ ದೇಶಗಳು ಸಪೋರ್ಟ್ ಮಾಡುವಂಥದ್ದು ಲಾಜಿಸ್ಟಿಕ್ಗಳ ವಿಷಯವಾಗಿ ಮತ್ತು ಪರಸ್ಪರ ದೇಶಗಳ ಮಿಲಿಟರಿ ಬೇಸಸ್ಗಳನ್ನ ಲಾಜಿಸ್ಟಿಕ್ ಸಪೋರ್ಟ್ಗಾಗಿ ಬಳಸ ಫುಡ್ ಆಗಿರ್ಬೋದು ವಾಟರ್ ಪೆಟ್ರೋಲಿಯಂ ಇವೆಲ್ಲವನ್ನು ಯೂಸ್ ಮಾಡೋದಕ್ಕೆ ಲಾಜಿಸ್ಟಿಕ್ನ ಪ್ರೊವೈಡ್ ಮಾಡುವಂಥದ್ದು ಈ ಒಂದು ಅಗ್ರಿಮೆಂಟ್ನ ಕೆಳಗಡೆ ಲಾಜಿಸ್ಟಿಕ್ ಸಪೋರ್ಟ್ ಅಗ್ರಿಮೆಂಟ್ನ ಕೆಳಗಡೆ ಬರುತ್ತೆ ನಂತರದಲ್ಲಿ ಭಾರತ ಯಾವ ಯಾವ ದೇಶಗಳೊಂದಿಗೆ ಲಾಜಿಸ್ಟಿಕ್ ಸಪೋರ್ಟ್ ಅಗ್ರಿಮೆಂಟನ್ನು ಸೈನ್ ಮಾಡಿದೆ ಅನ್ನೋದನ್ನು ನೋಡೋದಾದರೆ ಯು ಎಸ್ ಎ ಫ್ರಾನ್ಸ್ ಮತ್ತು ಸಿಂಗಾಪುರ್ ಈ ದೇಶಗಳೊಂದಿಗೆ ಲಾಜಿಸ್ಟಿಕ್ ಸಪೋರ್ಟ್ ಅಗ್ರಿಮೆಂಟ್ ಅನ್ನು ಸೈನ್ ಮಾಡಿದೆ ಈಗ ಆಸ್ಟ್ರೇಲಿಯಾದೊಂದಿಗೆ ಸೈನ್ ಮಾಡಿದೆ ಇಷ್ಟು ಪಾಯಿಂಟ್ಗಳನ್ನು ನೀವು ಲಾಜಿಸ್ಟಿಕ್ ಸಪೋರ್ಟ್ ಅಗ್ರಿಮೆಂಟ್ನ ವಿಚಾರವಾಗಿ ತಿಳ್ಕೊಂಡಿರಬೇಕಾಗುತ್ತೆ ನಂತರದಲ್ಲಿ ಬರುವಂತದ್ದು ಟೂ ಪ್ಲಸ್ ಟೂ ಡೈಲಾಗ್ ಇದೊಂದು ಡೈಲಾಗ್ ಫಾರ್ಮೆಟ್ ಆಗಿದೆ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಟೂ ಪ್ಲಸ್ ಟೂ ಅಂತ ಹೇಳಿದ್ರೆ ಮೊದಲನೇ ಟು ನಮ್ಮ ದೇಶದ ಡಿಫೆನ್ಸ್ ಮತ್ತೆ ಫಾರಿನ್ ನ ಇಂಡಿಕೇಟ್ ಮಾಡುತ್ತೆ ಮತ್ತು ನಂತರದಲ್ಲಿ ಬರುವಂತಹ ಟು ಬೇರೆ ಒಂದು ದೇಶದ ಫಾರಿನ್ ಮಿನಿಸ್ಟರ್ ಮತ್ತು ಡಿಫೆನ್ಸ್ ನ ಇಂಡಿಕೇಟ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ದೇಶದ ಡಿಫೆನ್ಸ್ ಮತ್ತೆ ಫಾರಿನ್ ಮಿನಿಸ್ಟರ್ಗಳು ಇನ್ನೊಂದು ದೇಶದ ಡಿಫೆನ್ಸ್ ಮತ್ತೆ ಫಾರಿನ್ ಮಿನಿಸ್ಟರ್ಗಳ ಜೊತೆಗೆ ಈ ಒಂದು ಡೈಲಾಗ್ ಫಾರ್ಮೆಟ್ ಅನ್ನ ಕಂಡಕ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಡೈಲಾಗ್ ಫಾರ್ಮೆಟ್ ಅನ್ನ ಈ ರೀತಿಯಾದಂತಹ ಒಂದು ಸಂವಾದದ ಸ್ವರೂಪವನ್ನ ಟೂ ಪ್ಲಸ್ ಟೂ ಡೈಲಾಗ್ ಅಂತ ಹೇಳಿ ಕರಿತೀವಿ ನಂತರದಲ್ಲಿ ಟೂ ಪ್ಲಸ್ ಟೂ ಡೈಲಾಗ್ ಮೀಟಿಂಗ್ ಮಿನಿಸ್ಟರ್ ಲೆವೆಲ್ ನಲ್ಲಿ ನಡೆಯೋದ್ರಿಂದ ಇದನ್ನ ಹೈಯೆಸ್ಟ್ ಲೆವೆಲ್ ಆಫ್ ಇನ್ಸ್ಟಿಟ್ಯೂಷನ್ ಮೆಕ್ಯಾನಿಸಂ ಅಂತ ಹೇಳಿ ಕೂಡ ಕರೀತಾರೆ ಈ ಒಂದು ಪಾಯಿಂಟ್ ನೀವು ನೆನಪಿಟ್ಕೊಂಡಿರಬೇಕು ಇಷ್ಟು ಪಾಯಿಂಟ್ಸ್ಗಳನ್ನ ಅಂದ್ರೆ ನಾವು ಮೊದಲನೇದಾಗಿ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ನಂತರದಲ್ಲಿ ಕಂಪ್ರೆನ್ಸಿವ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಂದರೆ ಏನು ಅಂತ ಹೇಳಿ ತಿಳ್ಕೊಂಡ್ವಿ ನಂತರದಲ್ಲಿ ಲಾಜಿಸ್ಟಿಕ್ ಸಪೋರ್ಟ್ ಅಗ್ರಿಮೆಂಟ್ ಮತ್ತು ಕೊನೆಯದಾಗಿ ಟೂ ಪ್ಲಸ್ ಟೂ ಡೈಲರ್ನ ವಿಚಾರವಾಗಿ ತಿಳ್ಕೊಂಡ್ವಿ ಇಷ್ಟು ಬೇಸಿಕ್ಸ್ ಅನ್ನು ನಾವು ಇವತ್ತಿನ ನ್ಯೂಸ್ ಪೇಪರ್ ಆರ್ಟಿಕಲ್ ನ ಚರ್ಚೆಗಿಂತ ಮುಂಚೆ ನಾವು ತಿಳ್ಕೊಂಡಿರಬೇಕಾಗುತ್ತೆ ಇದು ಪೂರ್ವಗತವಾಗಿ ತಿಳ್ಕೊಂಡಿರ್ಬೇಕಾದಂತ ಇನ್ಫಾರ್ಮೇಷನ್ ಆಗಿದೆ ಈ ಪಾಯಿಂಟ್ಸ್ಗಳೆಲ್ಲವೂ ಕೂಡ ನಿಮಗೆ ಜಿ ಎಸ್ ಮೈನ್ಸ್ ಪೇಪರ್ನಲ್ಲಿ ತುಂಬಾ ಉಪಯೋಗಕ್ಕೆ ಬರುತ್ತೆ ಈಗ ನಾವು ಇವತ್ತಿನ ನ್ಯೂಸ್ ಪೇಪರ್ ಆರ್ಟಿಕಲ್ ಹೈಲೈಟ್ ಪಾಯಿಂಟ್ಸ್ ಗಳನ್ನ ಚರ್ಚೆ ಮಾಡೋದಾದ್ರೆ ಇಲ್ಲಿ ಮೊದಲಿಂದಾಗಿ ಹೇಳ್ತಾ ಇದ್ದಾರೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಆಸ್ಟ್ರೇಲಿಯಾದ ಪ್ರಧಾನಮಂತ್ರಿ ಸ್ಕಾಟ್ ಮಾರಿಸನ್ ಇವರ ನಡುವೆ ವರ್ಚುವಲ್ ಸಮಿಟ್ ನಡೆದಿದೆ ಈಗ ಈ ಹಿನ್ನೆಲೆಯಲ್ಲಿ ಈಗ ಎರಡು ದೇಶಗಳು ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ಉಭಯ ದೇಶಗಳು ತಮ್ಮ ಸಂಬಂಧವನ್ನ ಇನ್ನೂ ಕೂಡ ಸ್ಟ್ರಾಂಗ್ ಮಾಡಬೇಕು ಅಂತ ಹೇಳಿ ಈ ಒಂದು ರಿಲೇಷನ್ಶಿಪ್ ಸ್ಟೇಟಸ್ ಅನ್ನ ಕಂಪ್ರೆನ್ಸಿವ್ ಸ್ಟ್ರಾಟಜಿಕ್ ಪಾರ್ಟನರ್ಶಿಪ್ ಗೆ ರೈಸ್ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಒಂಬತ್ತು ಅಗ್ರಿಮೆಂಟ್ಸ್ ಗಳಿಗೆ ಸೈನ್ ಮಾಡಿದ್ದಾರೆ ಕನ್ಕ್ಲೂಡ್ ಮಾಡಿದ್ದಾರೆ ಇದರಲ್ಲಿ ಮುಖ್ಯವಾದದ್ದು ಯಾವುದು ಅಂತ ಹೇಳಿದ್ರೆ ಮ್ಯೂಚುವಲ್ ಲಾಜಿಸ್ಟಿಕ್ ಸಪೋರ್ಟ್ ಅಗ್ರಿಮೆಂಟ್ ಅಂತ ಹೇಳಿ ಈ ಹಿನ್ನೆಲೆಯಲ್ಲಿ ಎರಡು ದೇಶಗಳು ಕೂಡ ಒಂದು ಜಾಯಿಂಟ್ ಡಿಕ್ಲೇರೇಷನ್ ಹೊರ ಹಾಕಿದ್ದಾರೆ ಜಂಟಿ ಘೋಷಣೆಯನ್ನು ಹೊರಹಾಕಿದ್ದಾರೆ ಏನು ಅಂತ ಹೇಳಿದ್ರೆ ಇಂಡೋ ಪೆಸಿಫಿಕ್ ರೀಜನ್ ನಲ್ಲಿ ಸಹಕಾರವನ್ನು ಅಂದ್ರೆ ಕೋಆಪರೇಷನ್ ಶೇರ್ ಮಾಡಬೇಕು ಮೆರಿಟೈಮ್ ಕೋಆಪರೇಷನ್ ಶೇರ್ ಮಾಡಬೇಕು ಅಂತ ಹೇಳಿ ಈ ವಿಚಾರವಾಗಿ ಒಂದು ಜಾಯಿಂಟ್ ಡಿಕ್ಲೇರೇಷನ್ ಅನೌನ್ಸ್ ಮಾಡಿದ್ದಾರೆ ಇದರ ಜೊತೆಗೆ ಟೂ ಪ್ಲಸ್ ಟೂ ಡೈಲಾಗ್ ಗಳ ಮೀಟಿಂಗ್ ಬಗ್ಗೆ ಮಾತನಾಡ್ತಿರ್ಬೇಕಾದ್ರೆ ಈ ಒಂದು ಫಾರ್ಮೆಟ್ ಆಫ್ ಡೈಲಾಗ್ ಬಗ್ಗೆ ಮಾತನಾಡ್ತಿರಬೇಕಾದ್ರೆ ಈ ಒಂದು ಮೀಟಿಂಗ್ ನಲ್ಲಿ ಫಾರಿನ್ ಮತ್ತು ಡಿಫೆನ್ಸ್ ಮಿನಿಸ್ಟರ್ ಲೆವೆಲ್ ನಲ್ಲಿ ಮೀಟಿಂಗ್ ಕಂಡಕ್ಟ್ ಮಾಡೋದ್ರ ವಿಚಾರವಾಗಿ ಮತ್ತು ಸ್ಟಾಟಜಿಕ್ ಇಶ್ಯೂಸ್ ಗಳನ್ನ ಅಟ್ ಲೀಸ್ಟ್ ಟೂ ಇಯರ್ಸ್ ಗೆ ಒನ್ ಮೀಟಿಂಗ್ ಕಂಡಕ್ಟ್ ಮುಖಾಂತರವಾಗಿ ಅಥವಾ ಡೈಲಾಗ್ ಮೀಟಿಂಗ್ಸ್ ಗಳು ಏನ್ ನಡೆಸುತ್ತಾರೆ ಅದರ ಫ್ರೀಕ್ವೆನ್ಸಿ ನಂಬರ್ನ ಜಾಸ್ತಿ ಮಾಡೋದ್ರ ಮುಖಾಂತರವಾಗಿ ಕೋಪರೇಷನ್ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಹೇಳಿ ಡಿಸ್ಕಸ್ ಮಾಡಿದ್ದಾರೆ ನಂತರದಲ್ಲಿ ಇಂಡೋ ಪೆಸಿಫಿಕ್ ರೀಜನ್ ಬಗ್ಗೆ ಮಾತನಾಡ್ತಾ ಹೇಳ್ತಾರೆ ಎರಡು ದೇಶಗಳು ಏಕಪಕ್ಷೀಯ ಮತ್ತು ದಬ್ಬಾಳಿಕೆ ಕ್ರಮಗಳ ಬದಲಾಗಿ ನಾವು ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ದ ಲಾ ಆಫ್ ದ ಸಿ ಅನ್ಕ್ಲೋಸ್ ಈ ಒಂದು ಅಗ್ರಿಮೆಂಟ್ ಪೀಸ್ಫುಲ್ ಅಗ್ರಿಮೆಂಟ್ ಏನಿದೆ ಇದನ್ನು ಫಾಲೋ ಮಾಡೋಣ ಮತ್ತು ಇದರ ಮುಖಾಂತರವಾಗಿ ಫ್ರೀ ಓಪನ್ ಇನ್ಕ್ಲೂಸಿವ್ ಮತ್ತು ರೂಲ್ ಬೇಸ್ಡ್ ಅಂದರೆ ನಿಯಮ ಆಧಾರಿತ ಇಂಡೋ ಪೆಸಿಫಿಕ್ ರೀಜನ್ನ ಎಸ್ಟಾಬ್ಲಿಷ್ ಮಾಡಬೇಕು ಇದರಲ್ಲಿ ಫ್ರೀಡಮ್ ಆಫ್ ನ್ಯಾವಿಗೇಷನ್ ಓವರ್ ಫ್ಲೆಟ್ ಮತ್ತು ಪೀಸ್ಫುಲ್ ಮತ್ತು ಕೋಆಪರೇಟಿವ್ ಯೂಸ್ನ ಮಾಡೋದಕ್ಕೆ ಬಿಡಬೇಕು ಸಮುದ್ರವನ್ನು ಅಂತ ಹೇಳಿ ಈ ಒಂದು ಡಿಸ್ಕಷನ್ ಅಲ್ಲಿ ಚರ್ಚೆ ಮಾಡಿದ್ದಾರೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಹೇಳಿದೆ ಅಫಿಷಿಯಲ್ಸ್ಗಳು ಹೇಳಿದ್ದಾರೆ ಯಾವುದೇ ರೀತಿಯಂತಹ ಡಿಸ್ಕಶನ್ ಚೈನಾದ ವಿಷಯವಾಗಿ ಮಾಡಿಲ್ಲ ಮತ್ತು ಕೋವಿಡ್ ನೈನ್ಟೀನ್ ಹಿನ್ನೆಲೆಯಲ್ಲಿ ಆಸ್ಟ್ರೇಲಿಯಾ ಕೂಡ ಚೈನಾದ ಜೊತೆ ಟ್ರೇಡ್ ಇಶ್ಯೂಸ್ ಗಳನ್ನು ಹೊಂದಿದೆ ಮತ್ತು ಭಾರತ ಈ ಸಂದರ್ಭದಲ್ಲಿ ವಿಚಾರವಾಗಿ ಲೈನ್ ಆಫ್ ಕಂಟ್ರೋಲ್ ಚೈನಾದ ಡಿಸ್ಪ್ಯೂಟ್ ಗಳನ್ನ ಹೊಂದಿದ್ರು ಸಮೇತ ಇಂಡಿಯಾ ಆಸ್ಟ್ರೇಲಿಯಾ ಚೈನಾದ ವಿಷಯವಾಗಿ ಮಾತನಾಡಿಲ್ಲ ಮತ್ತು ಮಲ್ಬಾರ್ ಮಿಲಿಟರಿ ಸಂಬಂಧಿತವಾಗಿಯೂ ಸಮೇತ ಮಾತನಾಡಿದ ಮಲ್ಬಾರ್ ಅನ್ನುವಂಥದ್ದು ಮಿಲಿಟರಿ ಇದನ್ನು ಕ್ವಾರಲ್ ಮೆರಿಟೈಮ್ ಎಕ್ಸರ್ಸೈಸ್ ಅಂತ ಹೇಳಿ ಕೂಡ ಕರೀತಾರೆ ಇದರಲ್ಲಿ ಇಂಡಿಯಾ ಆಸ್ಟ್ರೇಲಿಯಾ ಯು ಎಸ್ ಜಪಾನ್ ಪಾರ್ಟಿಸಿಪೇಟ್ ಮಾಡುತ್ತೆ ಮತ್ತು ಈ ವಿಷಯವಾಗಿ ಅಂದ್ರೆ ಇಂಡೋ ಪೆಸಿಫಿಕ್ ನಡೆಸುವಂತಹ ಮಿಲಿಟರಿ ಎಕ್ಸರ್ಸೈಸ್ ನ ವಿಚಾರವಾಗಿ ಚೈನಾ ಹಿಂದೆ ಚೆಕ ಎತ್ತಿತ್ತು ಅಪೋಸ್ ಮಾಡಿತ್ತು ಆದ್ರೂ ಸಮೇತ ಈ ಒಂದು ಸಂದರ್ಭದಲ್ಲಿ ಚೈನಾದ ವಿಷಯವಾಗಿ ಇಂಡಿಯಾ ಮತ್ತೆ ಆಸ್ಟ್ರೇಲಿಯಾ ಡಿಸ್ಕಸ್ ಮಾಡಿಲ್ಲ ಅಂತ ಹೇಳಿ ಮಿನಿಸ್ಟ್ರಿ ಆಫ್ಷಿಯಲ್ ಗಳು ಡಿಕ್ಲೇರ್ ಮಾಡಿದ್ದಾರೆ ಇಷ್ಟು ಪಾಯಿಂಟ್ಸ್ ಗಳು ಈ ಒಂದು ಆರ್ಟಿಕಲ್ ನ ಹೈಲೈಟ್ ಮತ್ತು ಸಮ್ಮರಿ ಪಾಯಿಂಟ್ಸ್ ಗಳಾಗಿದವೆ ಜಿ ಎಸ್ ಪೇಪರ್ ನಲ್ಲಿ ಇಂಡಿಯಾ ಮತ್ತೆ ಆಸ್ಟ್ರೇಲಿಯಾದ ವಿಷಯವಾಗಿ ಯಾವ್ದಾದ್ರು ರಿಲೇಷನ್ಶಿಪ್ ಸ್ಟೇಟಸ್ನ ವಿಚಾರವಾಗಿ ಪ್ರಶ್ನೆ ಕೇಳಿದಂತಹ ಸಂದರ್ಭದಲ್ಲಿ ಈ ಒಂದು ಆರ್ಟಿಕಲ್ ನಲ್ಲಿ ಮೆನ್ಷನ್ ಪ್ರತಿಯೊಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ನೀವು ಈ ನಿಮ್ಮ ಆನ್ಸರ್ ಗಳಲ್ಲಿ ಇನ್ಕ್ಲೂಡ್ ಮಾಡಬಹುದು ಈಗ ನಾವು ಮುಂದಿನ ಆರ್ಟಿಕಲ್ಗೆ ಆಗಿದ್ರೆ ಈ ಒಂದು ಆರ್ಟಿಕಲ್ ಪೇಜ್ ನಂಬರ್ ಆರಲ್ಲಿ ಡೆಲ್ಲಿ ಎಡಿಷನ್ ಅಲ್ಲಿ ಅಪಿಯರ್ ಆಗಿರುವಂಥ ಆರ್ಟಿಕಲ್ ಆಗಿದೆ ಇದರ ಟೈಟಲ್ ಹೇಳುವಂತೆ ಕಿಲ್ಲಿಂಗ್ ಗಜ ಇತ್ತೀಚೆಗೆ ಕೇರಳದಲ್ಲಿ ಒಂದು ಆನೆ ಫುಟ್ ಬಾಂಬಿಂದಾಗಿ ಅಪ್ಪಿತ್ತು ಇದರ ಹಿನ್ನೆಲೆಯಲ್ಲಿ ವ್ಯಾಪಕವಾಗಿ ಕೋಪ ಸೃಷ್ಟಿಯಾಗಿತ್ತು ಕೇರಳದಲ್ಲಿ ಈ ಹಿನ್ನೆಲೆಯಲ್ಲಿ ಈ ಒಂದು ಎಟೋಲ್ ಸೆಕ್ಷನ್ ಅಪಿಯರ್ ಆಗಿದೆ ಈ ಒಂದು ಆರ್ಟಿಕಲ್ನ ನೀವು ಜಿ ಎಸ್ ಟಿ ಕೆರುವಂಥ ಕನ್ಸರ್ವೇಷನ್ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಆ್ಯಂಡ್ ಡಿಗ್ರೇಡೇಷನ್ ಆ್ಯಂಡ್ ದೆನ್ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಈ ಒಂದು ಟಾಪಿಕ್ನ ಕೆರಡ ನೀವು ನೋಟ್ಸ್ ಮಾಡ್ಕೊಬೋದು ಇಲ್ಲಿ ಈ ಒಂದು ಆರ್ಟಿಕಲ್ ಯಾವ ಡೈಮೆನ್ಷನಲ್ಲಿ ನಾವು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ಥ್ಯೂನಿಂದ ಕವರ್ ಮಾಡಬೇಕು ಅಂತ ಹೇಳಿದ್ರೆ ಮ್ಯಾನ್ ಮತ್ತು ಅನಿಮಲ್ ಕನ್ಫ್ಲಿಕ್ಟ್ ಅಂತ ಹೇಳಿದ್ರೆ ಮಾನವ ಮತ್ತು ಪ್ರಾಣಿಗಳ ನಡುವೆ ಇನ್ಕ್ರೀಸ್ ಆಗುತ್ತಿರುವಂಥ ಸಂಘರ್ಷದ ವಿಷಯವಾಗಿ ನಾವು ಈ ಒಂದು ಆರ್ಟಿಕಲ್ ಆ ಒಂದು ದೃಷ್ಟಿಯಲ್ಲಿ ಈ ಒಂದು ಆರ್ಟಿಕಲನ್ನು ನಾವು ಕವರ್ ಮಾಡಬೇಕು ಈಗ ನಾವು ಈ ಒಂದು ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಮ್ಯಾನ್ ಮತ್ತು ಅನಿಮಲ್ ಕಾನ್ಫ್ಲಿಕ್ಟ್ ಅಂತ ಹೇಳಿದ್ರೆ ಮನುಷ್ಯ ಮತ್ತು ಪ್ರಾಣಿಗಳ ನಡುವೆ ಇನ್ಕ್ರೀಸ್ ಆಗುತ್ತಿರುವಂತಹ ಸಂಘರ್ಷದ ವಿಷಯವಾಗಿ ಒಂದು ಟಾಪಿಕ್ ಅನ್ನ ಕವರ್ ಮಾಡಬೇಕಾಗುತ್ತೆ ಮೊದಲನೇದಾಗಿ ಜಾಸ್ತಿ ಆಗುತ್ತಿರುವಂತಹ ಸಂಘರ್ಷಕ್ಕೆ ಕಾರಣಗಳೇನು ಅನ್ನೋದನ್ನ ಮೊದಲನೇದಾಗಿ ಚರ್ಚೆ ಮಾಡೋದಾದ್ರೆ ಇಲ್ಲಿ ಮೊದಲೇದಾಗಿ ಏನ್ ಹೇಳ್ಬೋದು ಅಂತ ಹೇಳಿದ್ರೆ ವಾಣಿಜ್ಯ ಉದ್ದೇಶಗಳಿಗೋಸ್ಕರ ಅಥವಾ ವಸತಿ ಉದ್ದೇಶಗಳಿಗೋಸ್ಕರ ವನ್ಯಜೀವಿಗಳ ಜಾಗವನ್ನ ಮನುಷ್ಯರು ಅತಿಕ್ರಮಣ ಮಾಡ್ಕೊಂತಿದ್ದಾರೆ ಮತ್ತು ಸಿಟಿ ಎಕ್ಸ್ಪ್ಯಾನ್ಷನ್ ನಗರಗಳ ವಿಸ್ತರಣೆ ಆಗ್ತಿದೆ ಇದರ ಜೊತೆಗೆ ಅರಣ್ಯ ಪ್ರದೇಶದಲ್ಲಿ ಜಾನುವಾರುಗಳು ಲೈಫ್ ಸ್ಟಾಕ್ ಗಳನ್ನ ಮೇಯಿಸೋದಕ್ಕೆ ಅವಕಾಶ ನೀಡಿದ್ದಾರೆ ಇದರಿಂದಾಗಿ ಇದೆಲ್ಲವೂ ಕೂಡ ಪ್ರಿನ್ಸಿಪಲ್ ರೀಸನ್ಸ್ಗಳಾಗಿದ್ದಾವೆ ಮಾನವ ಮತ್ತು ಪ್ರಾಣಿಗಳ ನಡುವೆ ಸಂಘರ್ಷ ಹೆಚ್ಚಾಗೋದಕ್ಕೆ ನಂತರದಲ್ಲಿ ಕಾಡು ಪ್ರಾಣಿಗಳ ಆಕ್ಸಿಡೆಂಟ್ಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಿದೆ ಯಾಕೆ ಅಂತ ಹೇಳಿದ್ರೆ ರೋಡ್ ನೆಟ್ವರ್ಕ್ಸ್ಗಳು ಎಕ್ಸ್ಪಾನ್ಷನ್ ಆಗ್ತಾ ಇದಾವೆ ಇದರಿಂದಾಗಿ ವೆಹಿಕಲ್ ಟ್ರಾಫಿಕ್ ಇನ್ಕ್ರೀಸ್ ಆಗುತ್ತೆ ಈ ಸಂದರ್ಭದಲ್ಲಿ ಅಪಘಾತಗಳು ಆಗುವಂತ ಸಂಭವಗಳು ಜಾಸ್ತಿ ಇರ್ತವೆ ನಂತರದಲ್ಲಿ ಕೆಲವು ರೋಡ್ ನೆಟ್ವರ್ಕ್ಸ್ ಗಳ ವಿಚಾರವಾಗಿ ಮಾತನಾಡಿದಾದ್ರೆ ಈ ರೋಡ್ ನೆಟ್ವರ್ಕ್ಸ್ ಗಳು ಪ್ರೊಡೆಕ್ಟೆಡ್ ಗಳ ಮೇಲೆ ಹಾದು ಹೋಗೋದ್ರಿಂದ ಪ್ರೊಟೆಕ್ಟೆಡ್ ಏರಿಯಾಸ್ ನಲ್ಲಿ ಇರುವಂತಹ ರೋಡ್ ನೆಟ್ವರ್ಕ್ ಪ್ರದೇಶಗಳು ಡೇಂಜರ್ ಝೋನ್ ಆಗಿ ಕನ್ವರ್ಟ್ ಆಗ್ತವೆ ಇದು ವೈಲ್ಡ್ ಗಳಿಗೆ ಕಾಡು ಪ್ರಾಣಿಗಳಿಗೆ ಅಪಾಯವನ್ನು ಸೃಷ್ಟಿ ಮಾಡ್ತವೆ ನಂತರದಲ್ಲಿ ಲ್ಯಾಂಡ್ ಟ್ರಾನ್ಸ್ಫಾರ್ಮೇಶನ್ ಬಗ್ಗೆ ಮಾತನಾಡೋದಾದ್ರೆ ಫಾರೆಸ್ಟ್ ಪ್ಯಾಚ್ಗಳನ್ನ ಅಂದ್ರೆ ಕಾಡಿನ ಪ್ರದೇಶಗಳನ್ನ ಕೃಷಿ ಮತ್ತೆ ತೋಟಗಾರಿಕೆಗೆ ಅಂದ್ರೆ ಅಗ್ರಿಕಲ್ಚರ್ ಮತ್ತು ಹಾರ್ಟಿಕಲ್ಚರ್ಗಾಗಿ ಬಳಸ್ತಾ ಇದ್ದಾರೆ ನಂತರದಲ್ಲಿ ಮೂಲೋಕಲ್ಚರ್ ಪ್ಲಾಂಟೇಶನ್ಸ್ ಅಂತ ಹೇಳಿದ್ರೆ ಒಂದೇ ಬಗೆಯಂತ ಅವಸ್ಥಾನಗಳನ್ನ ಸೃಷ್ಟಿ ಮಾಡೋದ್ರಿಂದ ಕೂಡ ವನ್ಯಜೀವಿಗಳು ನಾಶ ಆಗ್ತಾ ಇದ್ದಾವೆ ಅಂತಾನೆ ಹೇಳ್ಬೋದು ಉತ್ತರದಲ್ಲಿ ನಮ್ಮ ದೇಶದಲ್ಲಿ ಫಾಲೋ ಮಾಡ್ತಿರುವಂಥ ಪ್ರಾಕ್ಟೀಸ್ಗಳ ಗಳ ಬಗ್ಗೆ ಮಾತನಾಡೋದಾದರೆ ಅನ್ಸೈಂಟಿಫಿಕ್ ಸ್ಟ್ರಕ್ಚರ್ಗಳು ನಮ್ಮ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ನಲ್ಲಿ ಇದಾವೆ ಯಾವುದು ಅಂತ ಹೇಳಿದ್ರೆ ಟೂರಿಸಂ ವಿಚಾರವಾಗಿ ಮಾತನಾಡಿದಾದರೆ ಒಂದು ಸರಿಯಾದ ರೀತಿಯಂತ ಪ್ರಾಪರ್ ಗೈಡ್ಲೈನ್ಸ್ಗಳು ಗಳು ಇರೋದಿಲ್ಲ ಮಾರ್ಗಸೂಚಿ ಇರೋದಿಲ್ಲ ಪ್ರವಾಸೋದ್ಯಮ ವಿಚಾರವಾಗಿ ಮತ್ತು ಪ್ರಾಣಿಗಳಿಗೆ ತೊಂದರೆ ಕೊಡದನ್ನೇ ಅವರ ಅವಸ್ಥಾನವನ್ನು ಪ್ರವೇಶ ಮಾಡದಂತೆ ಮನುಷ್ಯರಿಗೆ ಯಾವುದೇ ರೀತಿಯಂತ ಕಟ್ಟುಪಾಡುಗಳನ್ನ ಹಾಕೋದಿಲ್ಲ ಈ ರೀತಿಯಾಗಿ ಅನ್ಸೈಂಟಿಫಿಕ್ ಸ್ಟ್ರಕ್ಚರ್ ಮತ್ತೆ ಪ್ರಾಕ್ಟೀಸಸ್ ಗಳು ಕೂಡ ನಮ್ಮ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ನಲ್ಲಿ ಅಂದ್ರೆ ಅರಣ್ಯ ನಿರ್ವಹಣೆಯಲ್ಲಿ ಇದೆ ಇದು ಮನುಷ್ಯ ಮತ್ತು ಕಾಡು ಪ್ರಾಣಿಗಳ ಸಂಘರ್ಷಕ್ಕೆ ಕಾರಣವಾಗ್ತಿದೆ ನಂತರದಲ್ಲಿ ಕಾಡಿನಲ್ಲಿ ಆಕ್ರಮಣಕಾರಿ ಗಿಡಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ ಕಳೆಗಳಾದ ಲಂಟನ ಯುಪಟೋರಿಯಂ ಮತ್ತು ವನ್ಯಜೀವಿಗಳ ಅವಸ್ಥಾನದಲ್ಲಿ ಇವೆಲ್ಲವೂ ಕೂಡ ಜಾಸ್ತಿ ಬೆಳೆದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸಸ್ಯಾಹಾರದ ಮೇಲೆ ಸಸ್ಯಹಾರವನ್ನ ಅವಲಂಬಿತವಾಗಿರುವಂತಹ ಪ್ರಾಣಿಗಳು ಆ ಒಂದು ಕಾಡಿನ ಪ್ರದೇಶವನ್ನು ಬಿಟ್ಟು ಸಿಟಿಗಳಿಗೆ ಎಂಟರ್ ಆಗುವಂತಹ ಚಾನ್ಸಸ್ ಗಳಿರುತ್ತೆ ಅದರಿಂದಾಗಿ ಇದು ಕೂಡ ಒಂದು ರೀಸನ್ ಅಂತಾನೆ ಹೇಳ್ಬೋದು ಅನಿಮಲ್ ಮತ್ತು ಹ್ಯೂಮನ್ ಕನ್ಫ್ಲಿಕ್ಟ್ ಜಾಸ್ತಿ ಆಗೋದಕ್ಕೆ ನಂತರದಲ್ಲಿ ಸಸ್ಯಹಾರಿ ಪ್ರಾಣಿಗಳನ್ನ ಮನುಷ್ಯ ಬೇಟೆ ಆಡಿದಂತಹ ಸಂದರ್ಭದಲ್ಲಿ ಮಾಂಸ ಪ್ರಾಣಿಗಳು ಕಾಡಿನಲ್ಲಿ ಅವುಗಳ ಆಹಾರವನ್ನು ಹುಡುಕೋದ್ರಲ್ಲಿ ಸೋತದ ಸಂದರ್ಭದಲ್ಲಿ ಅವುಗಳು ಏನು ಮಾಡ್ತವೆ ಅಂತ ಹೇಳಿದ್ರೆ ನಗರ ಪ್ರದೇಶಗಳಿಗೆ ಅಥವಾ ಹಳ್ಳಿಗಳಿಗೆ ಎಂಟ್ರಾಗಿ ಅಲ್ಲಿ ಇರುವಂಥ ದನ ಕರಗಳನ್ನ ಎತ್ತಿ ತಗೊಂಡು ಹೋಗಿ ಅದನ್ನ ಆಹಾರವಾಗಿ ಬಳಸ್ಕೊಳತ್ತೆ ಈ ರೀತಿಯಾದಂಥ ನ್ಯೂಸ್ ನಾವು ಆಗಾಗ್ಗೆ ನ್ಯೂಸ್ ನಲ್ಲಿ ನೋಡ್ತಾ ಇರ್ತೀವಿ ಈ ರೀತಿಯಂತ ಪಾಯಿಂಟ್ಸ್ ನೀವು ಮೇನ್ಸ್ ಆನ್ಸರ್ ನ ಬಳಸ್ಕೋಬಹುದು ಇವತ್ತು ನ್ಯೂಸ್ ಪೇಪರ್ ಆಟಿಕಲ್ ನಮಗೆ ಮೆನ್ಶನ್ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಹೇಳೋದಾದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ಫೀಡಿಂಗ್ ಗ್ರೌಂಡ್ಸ್ ಅಂತ ಹೇಳಿದ್ರೆ ಆಹಾರವನ್ನು ಹುಡುಕುವಂಥ ಪ್ರದೇಶಗಳು ಕಾಡು ಪ್ರಾಣಿಗಳಿಗೆ ಕಡಿಮೆ ಆಗ್ತಿದೆ ಆದ ಕಾರಣದಿಂದಾಗಿ ಸಾಫ್ಟ್ ಲ್ಯಾಂಡ್ಸ್ಕೇಪ್ ಅಂದರೆ ಕಾಫಿ ಎಸ್ಟೇಟ್ ಆಗಿರ್ಬೋದು ಟೀ ಎಸ್ಟೇಟ್ ಆಗಿರಬಹುದು ನಂತರದಲ್ಲಿ ಏಲಕ್ಕಿ ತೋಟಗಳು ಈ ತರದ ಪ್ರದೇಶಗಳನ್ನ ಉಡ್ಕೊಂಡು ಕಾಡು ಪ್ರಾಣಿಗಳು ವಲಸೆ ಹೋಗ್ತವೆ ನಂತರದಲ್ಲಿ ಆಹಾರ ಸಮೃದ್ಧಿ ಆಗಿರುವಂತಹ ಹೊಲಗಳಲ್ಲಿ ಅಲೆದಾಡ್ತವೆ ಮತ್ತು ಈ ಒಂದು ಪ್ರದೇಶದಲ್ಲಿ ಈ ಆಹಾರ ಸಮೃದ್ಧಿ ಅಂತ ಹೊಲ ಗದ್ದೆಗಳಲ್ಲಿ ಆಹಾರವನ್ನ ಕಬಳಿಸಿ ಮನುಷ್ಯಗೆ ತೊಂದರೆ ಮಾಡ್ತವೆ ಈ ರೀತಿಯಲ್ಲಿ ಕೂಡ ಕನ್ಫ್ಲಿಕ್ಟ್ ಜಾಸ್ತಿ ಆಗ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಪ್ರಾಣಿಗಳಿಗೆ ಆಹಾರವನ್ನು ಹುಡ್ಕೋದಕ್ಕೆ ಗ್ರೌಂಡ್ ಈ ಒಂದು ಜಾಗ ಕಡಿಮೆ ಆಗ್ತಿದೆ ಅದನ್ನ ಮನುಷ್ಯ ಕಬಳಿಸ್ತಿದ್ದಾನೆ ಒಂದ್ ಕಡೆ ಈ ರೀತಿಯಾಗಿ ಹ್ಯೂಮನ್ ಮತ್ತೆ ಅನಿಮಲ್ ಕನ್ಫ್ಲಿಕ್ಟ್ ಆಗ್ತಾ ಇದೆ ಅಂತ ಹೇಳಿ ಈ ಒಂದು ಆರ್ಟಿಕಲ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ ಮತ್ತು ಇದರ ಜೊತೆಗೆ ಒಂದು ಸರ್ವೆ ಒಂದು ರಿಸರ್ಚ್ ನ ಮುಖಾಂತರವಾಗಿ ನಮಗೆ ಗೊತ್ತಾಗಿದೆ ಕರ್ನಾಟಕದಲ್ಲಿ ಅರವತ್ತು ಪ್ರತಿಶತಕ್ಕೂ ಹೆಚ್ಚು ಎಲಿಫೆಂಟ್ಗಳು ಡಿಸ್ಟ್ರಿಬ್ಯೂಟ್ ಆಗಿರುವಂಥದ್ದು ಪ್ರೊಡಕ್ಟೆಡ್ ಏರಿಯಾಸ್ ಇಂದ ಆಚೆನೆ ಅಂದರೆ ಜನಗಳು ವಾಸುವಂಥ ಪ್ರದೇಶದಲ್ಲಿಯೇ ಅರವತ್ತು ಪ್ರತಿಶತಕ್ಕೂ ಹೆಚ್ಚು ಎಲಿಫೆಂಟ್ ಡಿಸ್ಟ್ರಿಬ್ಯೂಷನ್ ಆಗಿದೆ ಪ್ರೊಡಕ್ಟೆಡ್ ಏರಿಯಾಸ್ನಲ್ಲಿ ಎಲಿಫೆಂಟ್ ಡಿಸ್ಟ್ರಿಬ್ಯೂಷನ್ ಕಡಿಮೆ ಇದೆ ಅಂತ ಹೇಳಿ ತಿಳಿದು ಬಂದಿದೆ ಮತ್ತು ಕೇರಳದಲ್ಲೂ ಕೂಡ ಮಾನವ ಪ್ರಾಬಲ್ಯದ ಭೂಪ್ರದೇಶದ ಉದ್ದಕ್ಕೂ ಸಮೇತ ಆನೆಗಳು ಕಾಣ ಸಿಗ್ತವೆ ಆದ್ರಿಂದಾಗಿ ಸಂಘರ್ಷ ಒಂಥರ ವಾಡಿಕೆ ಆಗಿದೆ ಅಂತ ಹೇಳಿದರೆ ಒಂದು ರೀತಿಯಲ್ಲಿ ರೂಟೀನ್ ಪ್ರಾಕ್ಟೀಸ್ ಆಗಿದೆ ಅಂತ ಹೇಳಿ ಈ ಒಂದು ಲೇಖನದಲ್ಲಿ ಮೆನ್ಷನ್ ಮಾಡಿದ್ದಾರೆ ನಂತರದಲ್ಲಿ ಇಷ್ಟೆಲ್ಲ ಹ್ಯೂಮನ್ ಮತ್ತೆ ಅನಿಮಲ್ ಕನ್ಫ್ಲಿಕ್ಟ್ ಆಗ್ತಾ ಇದ್ದರೂ ಸಮೇತ ನಮ್ಮ ರಾಜ್ಯ ಸರ್ಕಾರಗಳು ಮಾಧವ್ ಗಾರ್ಗಿಲ್ ಕಮಿಟಿ ರಿಪೋರ್ಟ್ ಅನ್ನು ಅಕ್ಸೆಪ್ಟ್ ಮಾಡ್ಕೊತಾ ಇಲ್ಲ ಈ ಒಂದು ರಿಪೋರ್ಟ್ ನಲ್ಲಿ ಏನ್ ಮೆನ್ಷನ್ ಆಗಿತ್ತು ಅಂತ ಹೇಳಿದ್ರೆ ವೆಸ್ಟರ್ನ್ ಗಾರ್ಡ್ಸ್ ಅನ್ನು ಕಂಪ್ಲೀಟ್ ಆಗಿ ಎಕಾಲಜಿಕಲಿ ಸೆನ್ಸಿಟಿವ್ ಝೋನ್ ಅಂತ ಹೇಳಿ ಇದನ್ನ ಅನೌನ್ಸ್ ಮಾಡಬೇಕು ಮತ್ತು ಯಾವುದೇ ರೀತಿಯಂತ ಇಲ್ಲಿ ಡಿಸ್ಟ್ರಕ್ಟಿವ್ ಡೆವಲಪ್ಮೆಂಟ್ ಆಗಬಾರ್ದು ಅನ್ನೋದ್ರ ವಿಚಾರವಾಗಿ ಗಾರ್ಗಿಲ್ ಕಮಿಟಿ ತನ್ನ ರಿಪೋರ್ಟ್ ಅಲ್ಲಿ ಮೆನ್ಷನ್ ಮಾಡಿತ್ತು ಆದ್ರೆ ಸರ್ಕಾರಗಳು ಗಾರ್ಗಿಲ್ ಕಮಿಟಿ ರಿಪೋರ್ಟ್ ಅನ್ನ ವಿರೋಧ ಮಾಡಿದ್ವು ಮತ್ತು ಇಂತಹ ಮೂಲಭೂತ ತಾತ್ವಿಕ ಭಿನ್ನಾಭಿಪ್ರಾಯ ಇರುವಂಥ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಈ ಮ್ಯಾನ್ ಅನಿಮಲ್ ಕನ್ಫ್ಲಿಟ್ಗಳು ಜಾಸ್ತಿ ಆಗ್ತಾನೆ ಇರ್ತವೆ ಮತ್ತು ಆನೆಗಳು ಅಥವಾ ಇತರ ಜೀವಿಗಳು ಈ ಒಂದು ಮಾರಕ ಸಂಘರ್ಷದಿಂದ ಪಾರಾಗೋದಕ್ಕೆ ಕಡಿಮೆ ಅವಕಾಶಗಳು ಅಂದರೆ ತುಂಬಾ ಲೆಸ್ ಆಪರ್ಚುನಿಟೀಸ್ಗಳು ಇದ್ದಾವೆ ಅಂತ ಹೇಳಿ ಈ ಒಂದು ಲೇಖನದಲ್ಲಿ ಮೆನ್ಷನ್ ಮಾಡಿದ್ದಾರೆ ಮುಂದುವರೆದು ಲೇಖಕರು ಹೇಳ್ತಾರೆ ಪ್ರೊಟೆಕ್ಟೆಡ್ ಹ್ಯಾಬಿಟೆಟ್ ಅಂದ್ರೆ ಸುರಕ್ಷಿತವಾಗಿ ಇರುವಂಥ ಪ್ರದೇಶಗಳು ಏನಿದಾವೆ ಪ್ರಾಣಿಗಳಿಗೋಸ್ಕರ ಆ ಒಂದು ಪ್ರದೇಶದಲ್ಲಿ ಇಂಟ್ರ್ಯೂಷನ್ ಅನ್ನು ಕಡಿಮೆ ಮಾಡಬೇಕು ಇಂಟ್ರ್ಯೂಷನ್ ಅಂತ ಹೇಳಿದ್ರೆ ಆ ಒಂದು ಆವಾಸ್ಥಾನಗಳಿಗೆ ಒಳನುಗ್ಗುವಿಕೆ ಮನುಷ್ಯನ ಒಳನುಗ್ಗಿಯುವಿಕೆ ಅಥವಾ ಹ್ಯೂಮನ್ ಇಂಟ್ರ್ಯೂಷನ್ ಅಂತ ಏನು ಕರಿತೀವಿ ಇದನ್ನ ಕಡಿಮೆ ಮಾಡಬೇಕು ನಂತರದಲ್ಲಿ ಪ್ರಾಣಿಗಳು ಮನುಷ್ಯನ ಬೆಳೆಗಳನ್ನ ಹಾಳು ಮಾಡಿದಂಥ ಸಂದರ್ಭದಲ್ಲಿ ಬೆಳೆಗಳನ್ನ ಪ್ರಾಣಿಗಳಿಗೋಸ್ಕರ ಕಳೆದುಕೊಂಡಂಥ ರೈತರಿಗೆ ಉತ್ತಮ ಪರಿಹಾರ ಯೋಜನೆಗಳನ್ನ ರೂಪಿಸಬೇಕು ಅಂತ ಹೇಳಿ ಈ ಒಂದು ಆರ್ಟಿಕಲ್ ಮಾಡಿದರೆ ಮತ್ತು ಕೊನೆಯದಾಗಿ ನಮ್ಮ ಕಲ್ಚರ್ ಶಿಫ್ಟ್ ಇರಬೇಕು ಅಂತ ಹೇಳಿದ್ರೆ ಕಾಡಿನಿಂದ ಅಥವಾ ಪ್ರಾಣಿಗಳಿಂದ ಪ್ರಾಸ್ಪೆಕ್ಟ್ ಅಂದ್ರೆ ನಿರೀಕ್ಷೆ ಮಾಡೋದ್ರ ಬದಲಾಗಿ ಅದನ್ನು ಪ್ರೊಟೆಕ್ಟ್ ಮಾಡುವಲ್ಲಿ ನಮ್ಮ ಕಲ್ಚರಲ್ ಶಿಫ್ಟ್ ಆಗಬೇಕು ಮತ್ತು ಇದು ಜೆನ್ಯನ್ಲಿ ಪ್ರಾಮಾಣಿಕವಾಗಿ ನಮ್ಮನ್ನು ಉತ್ಕೃಷ್ಟಗೊಳಿಸುತ್ತೆ ಎನ್ರಿಚ್ ಮಾಡುತ್ತೆ ಮತ್ತು ಬಯೋಡೈವರ್ಸಿಟಿ ಅಂದ್ರೆ ಜೀವ ವೈವಿಧ್ಯತೆಯನ್ನು ಉಳಿಸುತ್ತೆ ಅಂತ ಹೇಳಿ ಈ ಒಂದು ಲೇಖನದಲ್ಲಿ ಆರ್ಟಿಕಲ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ ಮಾಡಿದರೆ ಇಷ್ಟು ಪಾಯಿಂಟ್ಸ್ ಗಳು ಈ ಒಂದು ಆರ್ಟಿಕಲ್ನ ಹೈಲೈಟ್ ಪಾಯಿಂಟ್ಸ್ ನೀವು ಮೇನ್ಸ್ ನಲ್ಲಿ ಹ್ಯೂಮನ್ ಮತ್ತು ಅನಿಮಲ್ ಕನ್ಫ್ಲಿಕ್ಟ್ ಗಳ ವಿಚಾರವಾಗಿ ಯಾವುದೇ ಪ್ರಶ್ನೆಯನ್ನು ಕೇಳಿದಂತ ಸಂದರ್ಭದಲ್ಲಿ ನೀವು ಈ ಆರ್ಟಿಕಲ್ನಲ್ಲಿ ಮೆನ್ಷನ್ ಆಗಿರುವಂಥ ಪಾಯಿಂಟ್ಸ್ಗಳನ್ನು ಮೆನ್ಷನ್ ಮಾಡಬಹುದು ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ಈಗ ನಾವು ಮುಂದಿನ ಆರ್ಟಿಕಲ್ಗೆ ಹೋಗಿದ್ರೆ ಈ ಒಂದು ಆರ್ಟಿಕಲ್ ಪೇಜ್ ನಂಬರ್ ಏಳರಲ್ಲಿ ಡೆಲ್ಲಿ ಎಡಿಷನ್ನಲ್ಲಿ ನಲ್ಲಿ ಅಪೇರ್ ಆಗಿರುವಂತಹ ಆರ್ಟಿಕಲ್ ಆಗಿದೆ ಈ ಒಂದು ಆರ್ಟಿಕಲ್ನಲ್ಲಿ ಏನು ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಪ್ರಾಣಿಗಳ ಆಹಾರದ ಮೇಲೆ ಅತಿ ಹೆಚ್ಚು ಡಿಪೆಂಡ್ ಆಗೋದ್ರಿಂದ ಅಥವಾ ಅತಿ ಹೆಚ್ಚು ಸೇವನೆ ಮಾಡೋದ್ರಿಂದ ಅನಿಮಲ್ ಫುಡ್ ಅನ್ನ ಅದು ಪ್ರಕೃತಿಗೆ ಮಾತ್ರವಲ್ಲ ನಮಗೂ ಅಂದರೆ ಮನುಷ್ಯರ ಮೇಲೂ ಕೂಡ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಆದ್ದರಿಂದಾಗಿ ನಾವು ಅತಿ ಹೆಚ್ಚು ಸಸ್ಯಗಳಿಂದ ಅಥವಾ ಸಸ್ಯಗಳಿಂದ ತಯಾರಾದಂಥ ಮಾಂಸದಂಥ ಪರ್ಯಾಯಗಳಿಗೆ ಆಲ್ಟರ್ನೇಟಿವ್ಸ್ಗಳ ಮೇಲೆ ಡಿಪೆಂಡ್ ಆಗಬೇಕು ಮತ್ತು ಈಗ ಇನ್ನು ಭಾರತೀಯ ಮಾಂಸದ ಉದ್ಯಮ ಆರಂಭಿಕ ಹಂತದಲ್ಲಿದೆ ಈವಾಗಲೇ ನಾವು ಸಸ್ಟೇನೇಬಲ್ ಪ್ರಾಕ್ಟಿಸಸ್ಗಳನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೆ ಆದರೆ ನಮಗೆ ಮುಂದಿನ ದಿನಗಳಲ್ಲಿ ಸಹಾಯವಾಗುತ್ತೆ ಅಂತ ಹೇಳಿ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಾರೆ ನೀವು ಈ ಒಂದು ಟಾಪಿಕನ್ನ ಸಿಲೆಬಸ್ ಜಿ ಎಸ್ ಕೆಳಗೆ ಬರುವಂಥ ಕನ್ಸರ್ವೇಷನ್ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಆ್ಯಂಡ್ ಡಿಗ್ರೇಡೇಷನ್ ಆ್ಯಂಡ್ ದೆನ್ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಈ ಒಂದು ಟಾಪಿಕ್ನ ಕೆಳಗಡೆ ನೀವು ನೋಟ್ಸ್ನ ಮಾಡ್ಕೊಬೋದು ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ನಲ್ಲಿ ಪ್ರಾರಂಭಿಕ ಹಂತದಲ್ಲಿ ಆಗಿ ಇಲ್ಲಿ ಹೇಳ್ತಾ ಇದ್ದಾರೆ ವಿಶ್ವ ಪರಿಸರ ದಿನ ಜೂನ್ ಐದರಂದು ಈ ದಿನದಂದು ವಾಡಿಕೆ ಏನು ಅಂತ ಹೇಳಿದ್ರೆ ಪ್ರಕೃತಿಯ ರಕ್ಷಣೆಗಾಗಿ ಕರೆಯನ್ನು ನೀಡ್ತಾರೆ ಆದರೆ ಪ್ರಕೃತಿ ಡಿಫೆನ್ಸ್ಲೆಸ್ ಅಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಮತ್ತು ಕೋವಿಡ್ ನೈನ್ಟೀನ್ ಎಕ್ಸಾಂಪಲ್ ಅನ್ನು ಕೊಟ್ಟು ನಮ್ಮ ಜೀವನ ಮತ್ತು ನಮ್ಮ ಲೈವ್ಲಿಹುಡ್ ಜೀವನೋಪಾಯಗಳು ಎಲ್ಲವೂ ಕೂಡ ಸಂಕೀರ್ಣವಾಗಿ ಹಿಡಿದುಕೊಂಡಿದೆ ನಮ್ಮ ಪ್ರಕೃತಿಯ ಜೊತೆಗೆ ಮತ್ತು ಮನುಷ್ಯ ಪ್ರಕೃತಿಯ ಮೇಲೆ ದಾಳಿ ಅಥವಾ ಹಾನಿಯನ್ನು ಉಂಟು ಮಾಡಿದಂತಹ ಸಂದರ್ಭದಲ್ಲಿ ಅದರ ಪರಿಣಾಮ ಯಾವಾಗಲೂ ದುರಂತದ ಹಾದಿಯನ್ನು ಹಿಡಿದಿರುತ್ತೆ ಅಂತ ಹೇಳಿ ಕೆಟಾಸ್ಟ್ರೋಫಿಕ್ ಅಂತ ಹೇಳಿ ಲೇಖನದಲ್ಲಿ ಮೆನ್ಷನ್ ಮಾಡಿದ್ದಾರೆ ಲೇಖನದಲ್ಲಿ ಕೋವಿಡ್ ನೈನ್ಟೀನ್ ಎಕ್ಸಾಂಪಲ್ ಅನ್ನ ಕೊಟ್ಟು ಹೇಳ್ತಾರೆ ಇದೊಂದು ಆಂಥ್ರೋಪೋಜೆನಿಕ್ ಇಂಪ್ಯಾಕ್ಟ್ ಆಗಿದೆ ನಂತರದಲ್ಲಿ ಕೋವಿಡ್ ನೈನ್ಟೀನ್ ನಮಗೆಲ್ಲರಿಗೂ ಗೊತ್ತು ಡಬ್ಲ್ಯೂ ಅನೌನ್ಸ್ ಮಾಡಿರುವಂತೆ ಇದೊಂದು ಜುನಾಟಿಕ್ ಡಿಸೀಸ್ ಅಂತ ಹೇಳಿದ್ರೆ ಪ್ರಾಣಿಗಳಿಂದ ಮನುಷ್ಯರಿಗೆ ಆಹಾರದ ಮೂಲವಾಗಿ ಬಂದಿರುವಂಥ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಿ ಈಗಾಗಲೇ ಅನೌನ್ಸ್ ಮಾಡಿದೆ ಆದ್ದರಿಂದಾಗಿ ಈ ಒಂದು ಆರ್ಟಿಕಲ್ನಲ್ಲಿ ನಲ್ಲಿ ನಮ್ಮ ಆಹಾರ ಜಗತ್ತಿನ ವಿಷಯವಾಗಿ ಚರ್ಚೆ ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಮಾಂಸದ ಕನ್ಸಂಪ್ಷನ್ ಅಂದ್ರೆ ಮಾಂಸದ ಸೇವನೆ ವಿಷಯವಾಗಿ ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಇಲ್ಲಿ ಮೊದಲನೇದಾಗಿ ಹೇಳ್ತಾರೆ ಮಾಂಸ ಮೊಟ್ಟೆ ಮತ್ತು ಡೈರಿಗಾಗಿ ನಮ್ಮ ದೊಡ್ಡ ಪ್ರಮಾಣದ ಕೈಗಾರಿಕಾ ಪ್ರಾಣಿಗಳ ಕೃಷಿ ಇದೆಯಲ್ಲ ಇದನ್ನ ಫ್ಯಾಕ್ಟರಿ ಫಾರ್ಮಿಂಗ್ ಅಂದ್ರೆ ಕಾರ್ಖಾನೆ ಕೃಷಿ ಅಂತ ಹೇಳಿ ಕರೀತಾರೆ ನಂತರದಲ್ಲಿ ಇದು ಮನುಷ್ಯನ ಆರೋಗ್ಯದ ಮೇಲೆ ಅತಿ ಹೆಚ್ಚು ಪರಿಣಾಮ ಬೀರುತ್ತೆ ಮತ್ತು ಯುನೈಟೆಡ್ ನೇಷನ್ಸ್ ನ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಸೈಂಟಿಸ್ಟ್ಗಳು ಏನು ಎಸ್ಟಿಮೇಟ್ ಮಾಡ್ತಾರೆ ಅಂತ ಹೇಳಿದ್ರೆ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸ್ ಕಾರಣವಾಗುವಂತಹ ಟಾಪ್ ತ್ರೀ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಟರ್ಸ್ಗಳಲ್ಲಿ ಇದು ಕೂಡ ಒಂದು ಅಂದ್ರೆ ಮಾಂಸ ಸೇವನೆ ಕೂಡ ಒಂದು ಅಂತ ಹೇಳಿ ಹೇಳ್ತಾ ಇದ್ದಾರೆ ನಂತರದಲ್ಲಿ ಪ್ರಾಣಿಯ ಪ್ರೋಟೀನ್ ಬಗ್ಗೆ ಮಾತನಾಡ್ತಾ ಅವರು ಹೇಳ್ತಾರೆ ಒಂದು ಪ್ರಾಣಿನ ಸಾಕೋದಕ್ಕೆ ಅವುಗಳಿಗೆ ಮೇವನ್ನ ಕೊಡೋದಕ್ಕೆ ಆಹಾರವನ್ನು ನಾವು ಬೆಳೆಸಬೇಕಾಗುತ್ತೆ ಅದಕ್ಕೆ ಭೂಮಿ ಮತ್ತು ನೀರಿನ ಪ್ರಮಾಣವನ್ನ ನಾವು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇದು ನಮ್ಮ ಭೂಮಿಯ ಮೇಲೆ ಒತ್ತಡವನ್ನು ಹಾಕುತ್ತೆ ಮತ್ತು ನಂತರದ ದಿನಗಳಲ್ಲಿ ಹವಾಮಾನ ಬದಲಾವಣೆ ಅಂದ್ರೆ ಕ್ಲೈಮೇಟ್ ಚೇಂಜ್ ಗೆ ಕಾರಣವಾಗುತ್ತೆ ಕೇವಲ ಪ್ರಾಣಿಯ ಪ್ರೋಟೀನ್ಗಳು ಮಾತ್ರ ಕಾರಣವಾಗುವುದಿಲ್ಲ ಕ್ಲೈಮೇಟ್ ಚೇಂಜ್ ಗೆ ಇದರ ಜೊತೆಗೆ ವೈಲ್ಡ್ ಅಂಡ್ ಫಾರ್ಮ್ಡ್ ಸೀ ಫುಡ್ ಪ್ರೊಡಕ್ಷನ್ ಅಂತ ಹೇಳಿದ್ರೆ ಸಮುದ್ರದ ಆಹಾರ ಉತ್ಪಾದನೆ ಕ್ರಮ ಏನಿದೆ ಇದು ಕೂಡ ನಮ್ಮ ಭೂಮಿಯ ಮೇಲೆ ಪ್ರೆಷರ್ ಜಾಸ್ತಿ ಮಾಡಿ ಮುಂದಿನ ದಿನಗಳಲ್ಲಿ ಕ್ಲೈಮೇಟ್ ಚೇಂಜ್ ಗೆ ಕಾರಣವಾಗುತ್ತೆ ಮತ್ತು ಇದರಿಂದಾಗಿ ಪರಿಸರ ನಾಶವಾಗುತ್ತೆ ಎನ್ವಿರಾನ್ಮೆಂಟಲ್ ಡಿಗ್ರೇಡೇಷನ್ ಆಗುತ್ತೆ ಸ್ಪೀಸೀಸ್ ಲಾಸ್ ಆಗುತ್ತೆ ಮತ್ತು ಅವುಗಳ ಒಂದು ಸಮುದ್ರದ ಪ್ರಾಣಿಗಳು ಏನಿರ್ತವೆ ಅವುಗಳ ಹ್ಯಾಬಿಟೇಟ್ ಕೂಡ ಡಿಸ್ಟ್ರಾಕ್ಟ್ ಆಗುತ್ತೆ ನಂತರದಲ್ಲಿ ಈ ರೀತಿಯಂತ ಅನಿಮಲ್ಸ್ ಗಳನ್ನ ನಾವು ಕನ್ಸ್ಯೂಮ್ ಮಾಡೋದು ಇದೊಂದು ಪ್ರಾಕ್ಟೀಸ್ ಆದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ವೈರಲ್ ಔಟ್ಬ್ರೇಕ್ಸ್ ಗಳು ಏನಿದಾವೆ ಸ್ವೈನ್ ಫ್ಲೂ ಎಚ್ ಒನ್ ಒನ್ ನಂತರದಲ್ಲಿ ಕೋವಿಡ್ ನೈನ್ಟೀನ್ ಆಗಿರ್ಬೋದು ಈ ತರದಲ್ಲಿ ನಮಗೆ ಮನುಷ್ಯರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಲೇಖಕರು ಹೇಳ್ತಾ ಇದ್ದಾರೆ ನಂತರದಲ್ಲಿ ಇದಕ್ಕಾಗಿ ಲೇಖಕರು ಸಜೆಸ್ಟ್ ಮಾಡ್ತಾರೆ ನಮ್ಮ ಪ್ರೋಟೀನ್ ಸೋರ್ಸಸ್ ಗಳನ್ನ ಡೈವರ್ಸಿಫೈ ಮಾಡಬೇಕು ಇದಕ್ಕೆ ಆಲ್ಟರ್ನೇಟಿವ್ಸ್ ಗಳನ್ನ ಕಂಡುಕೊಬೇಕು ಅಂತ ಹೇಳಿ ನಂತರದಲ್ಲಿ ಹೇಳ್ತಾರೆ ಎಕ್ಸ್ಪರ್ಟ್ಸ್ ಗಳು ಫುಡ್ ಅಂಡ್ ಲ್ಯಾಂಡ್ಸ್ ಕೋಲೇಷನ್ ಆಗಿರ್ಬೋದು ಅಥವಾ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಥವಾ ಇ ಟಿ ಲ್ಯಾಂಡ್ಸ್ ಅಂಡ್ ಕಮಿಷನ್ ಇವರೆಲ್ಲರೂ ಕೂಡ ಐಡೆಂಟಿಫೈ ಮಾಡಿದ್ದಾರೆ ಏನು ಅಂತ ಹೇಳಿದ್ರೆ ನಾವು ನಮ್ಮ ಪ್ರೋಟೀನ್ ಸೋರ್ಸಸ್ಗಳನ್ನು ಡಿವರ್ಸಿಫೈ ಮಾಡಬೇಕು ಅಂತ ಹೇಳಿದ್ರೆ ನಾವು ಪ್ರಾಣಿಗಳ ಆಹಾರದಿಂದ ದೂರವಿದ್ದು ಪರ್ಯಾಯವಾದಂತಹ ಪ್ರೋಟೀನ್ಗಳ ಮೇಲೆ ನಮ್ಮ ಡಿಪೆಂಡೆನ್ಸಿ ಜಾಸ್ತಿನ ಮಾಡ್ಕೋಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ನಂತರದಲ್ಲಿ ಪ್ರಪಂಚದಾದ್ಯಂತ ಹಲವಾರು ಕಂಪನಿಗಳು ಆಲ್ಟರ್ನೇಟಿವ್ ಪ್ರೋಟೀನ್ ಅಂದ್ರೆ ಪರ್ಯವಾದಂತ ಪ್ರೋಟೀನ್ ಕಂಪನಿಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ ಇದರಲ್ಲಿ ಸಸ್ಯ ಅಥವಾ ಬೆಳೆ ಪದಾರ್ಥಗಳಿಂದ ಅಥವಾ ನೇರವಾಗಿ ಪ್ರಾಣಿ ಜೀವಕೋಶಗಳಿಂದ ಮಾಂಸ ಮೊಟ್ಟೆ ಮತ್ತು ಡೈರಿಯ ಅಪ್ಗ್ರೇಡ್ ವರ್ಷನ್ ಆಹಾರವನ್ನು ಈ ಕಂಪನಿಗಳು ತಯಾರು ಮಾಡ್ತಾ ಇದ್ದಾವೆ ಇದರಿಂದಾಗಿ ಮಾನವನ ಡಿಪೆಂಡೆನ್ಸಿ ಏನಿದೆ ಮಾಂಸದ ಮೇಲೆ ಇದನ್ನ ಕಡಿಮೆ ಮಾಡಬಹುದು ಏಕೆ ಅಂತ ಹೇಳಿದ್ರೆ ಈ ರೀತಿಯಾದಂತಹ ಪರ್ಯಾಯವಾದಂತಹ ಪ್ರೋಟೀನ್ ಏನಿದೆ ಇದು ಮಾಂಸದ ರೀತಿಯಲ್ಲೇ ರುಚಿಯನ್ನು ನೀಡುತ್ತೆ ಮತ್ತು ಅದೇ ರೀತಿಯ ಬಳಸಬಹುದು ಇಂತಹ ಸಂದರ್ಭಗಳಲ್ಲಿ ನಾವು ಡಿಪೆಂಡೆನ್ಸಿನ ಕಡಿಮೆ ಮಾಡ್ಕೊಬೋದು ಮತ್ತು ಸಿಂಗಾಪುರ್ ಮತ್ತು ಕೆನಡಾದಂತಹ ದೇಶಗಳು ಈಗಾಗಲೇ ಆಲ್ಟರ್ನೇಟಿವ್ ಪ್ರೋಟೀನ್ ಪರ್ಯಾಯ ಪ್ರೋಟೀನ್ ಫುಡ್ ಸೆಕ್ಯೂರಿಟಿನಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾವೆ ಮತ್ತು ಇದರ ವಿಷಯವಾಗಿ ರಿಸರ್ಚ್ ಆಗಿರಬಹುದು ಮತ್ತು ಅವರಲ್ಲಿ ಆಂಟರ್ಪ್ರನಿಪ್ ಮತ್ತು ಸೆಲ್ಫ್ ಸಫಿಶಿಯನ್ಸಿಯ ವಿಚಾರವಾಗಿ ಅಂದ್ರೆ ಸ್ವಾವಲಂಬನೆಗೆ ಅತಿ ಹೆಚ್ಚು ಒತ್ತಡ ಕೆನಡಾ ಮತ್ತು ಸಿಂಗಾಪುರ್ ದೇಶಗಳು ಈಗಾಗಲೇ ಪರ್ಯಾಯ ಪ್ರೋಟೀನ್ಗಳ ವಿಷಯವಾಗಿ ನೀಡಿದ್ದಾರೆ ನಂತರದಲ್ಲಿ ಯುಎಸ್ಎ ಬ್ರೆಜಿಲ್ ಅಥವಾ ಚೀನಾಕ್ಕೆ ಹೋಲಿಸಿದಂತಹ ಸಂದರ್ಭದಲ್ಲಿ ಭಾರತದಲ್ಲಿ ಫ್ಯಾಕ್ಟರಿ ಫಾರ್ಮಿಂಗ್ ಇನ್ನೂ ಒಂದು ಸಣ್ಣ ಉದ್ಯಮವಾಗಿದೆ ನಂತರದಲ್ಲಿ മോട്ടേ മാംസ ಪ್ರೊಡಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ ನಾನು ಈಗಾಗಲೇ ಹೇಳಿರುವಂತೆ ನೀರಿನ ಕೊರತೆ ಇರುತ್ತೆ ನಮ್ಮ ದೇಶದಲ್ಲಿ ಮತ್ತು ಭೂಮಿಯ ಕೊರತೆ ಕೂಡ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಸ್ಮಾಲ್ ಮತ್ತು ಮಾರ್ಜಿನಲ್ ಫಾರ್ಮರ್ಸ್ ಜಾಸ್ತಿ ಇದ್ದಾರೆ ಈ ರೀತಿ ನಮ್ಮಲ್ಲಿ ನೀರಿನ ಸಮಸ್ಯೆ ಮತ್ತು ಭೂಮಿ ಸಮಸ್ಯೆ ಇದ್ರೂ ಸಮೇತ ನಮ್ಮ ದೇಶದಲ್ಲಿ ಉದ್ಯೋಗ ಮತ್ತು ಆದಾಯಕ್ಕಾಗಿ ಈ ಒಂದು ಫ್ಯಾಕ್ಟರಿ ಫಾರ್ಮಿಂಗ್ ಮೇಲೆ ಹೆಚ್ಚಾಗಿ ಡಿಪೆಂಡ್ ಆಗಿದ್ದಾರೆ ಮತ್ತು ಇದರಲ್ಲಿ ಆದಾಯವನ್ನು ಕೂಡ ಕಂಡುಕೊಂಡಿದ್ದಾರೆ ಆದ್ರೆ ಇಲ್ಲಿ ಲೇಖಕರು ಹೇಳ್ತಾರೆ ಇದು ತಪ್ಪು ಅಂತ ಹೇಳಿ ಅವರು ಭಾವಿಸ್ತಾರೆ ಯಾಕೆ ಅಂತ ಹೇಳಿದ್ರೆ ಇಪ್ಪತ್ತನೇ ಶತಮಾನದಲ್ಲಿ ಇದು ಕೈಗಾರಿಕಾ ಮಾದರಿಯನ್ನು ಹೇರುತ್ತಿದೆ ಹೊರತು ಸುಸ್ಥಿರವಾದಂತ ಅಂದ್ರೆ ಒಂದು ಸಸ್ಟೈನೇಬಲ್ ಫುಡ್ ಸಿಸ್ಟಮ್ ಮೇಲೆ ಡಿಪೆಂಡ್ ಆಗೋದಕ್ಕೆ ಅವಕಾಶ ಮಾಡಿಕೊಡ್ತಿಲ್ಲ ಅದರಿಂದಾಗಿ ಇಪ್ಪತ್ತನೇ ಸೆಂಚುರಿನಲ್ಲಿ ಈ ಒಂದು ಇಂಡಸ್ಟ್ರಿಯಲ್ ಮಾಡೆಲ್ನಲ್ಲಿ ಮಾಡೆಲ್ ಮೇಲೆ ಡಿಪೆಂಡ್ ಆಗುವಂಥದ್ದು ತಪ್ಪು ಅಂತ ಹೇಳಿ ಈ ಒಂದು ಲೇಖನದಲ್ಲಿ ಲೇಖಕರು ಅಭಿಪ್ರಾಯ ಪಡ್ತಾ ಇದ್ದಾರೆ ನಂತರದಲ್ಲಿ ಯಾಕೆ ನಾವು ಈ ಒಂದು ವಿಷಯವಾಗಿ ಅಂದರೆ ಪರ್ಯವಾದಂಥ ಪ್ರೋಟೀನ್ನ ವಿಷಯವಾಗಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಪುನರ್ ವಿಮರ್ಶೆ ಮಾಡಬಾರ್ದು ನಮ್ಮ ಆಹಾರದ ವಿಷಯವಾಗಿ ಆಹಾರದ ಉತ್ಪಾದನೆ ವಿಷಯವಾಗಿ ಅಂತ ಹೇಳಿ ಲೇಖಕರು ಇಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಮುಂದುವರೆದು ಲೇಖಕರು ಹೇಳ್ತಾರೆ ನಮ್ಮ ದೇಶದಲ್ಲಿ ಮುಂದೆ ಫುಡ್ ಸೆಕ್ಯೂರಿಟಿ ಮತ್ತು ಫುಡ್ ಸೆಕ್ಯೂರಿಟಿ ಅಂತ ಹೇಳಿದರೆ ಆಹಾರ ಭದ್ರತೆ ಮತ್ತು ಅಗ್ರಿಕಲ್ಚರಲ್ ಇನ್ಕಮ್ ಇವೆರಡೂ ಕೂಡ ಮೇಜರ್ ಚಾಲೆಂಜ್ ಆಗಿ ಪರಿಣಮಿಸುವಂತಹ ಸಂಭವವಿದೆ ಮತ್ತು ನಾವು ಈ ಥರದ ಕ್ರೈಸಿಸ್ ಒಂದು ಆಪರ್ಚುನಿಟಿ ಆಗಿ ಟರ್ನ್ ಮಾಡಬೇಕು ನಮ್ಮ ರಿಸರ್ಚ್ ಮತ್ತೆ ಆಂಟರ್ಪ್ರನೋರ್ಶಿಪ್ ಅನ್ನ ಈ ಒಂದು ಪರ್ಯಾಯ ಪ್ರೋಟೀನ್ ಅಂದ್ರೆ ಆಲ್ಟರ್ನೇಟಿವ್ ಪ್ರೋಟೀನ್ ಇಂಡಸ್ಟ್ರೀಸ್ ಗಳ ವಿಚಾರವಾಗಿ ನಮ್ಮ ಗಮನವನ್ನು ಹರಿಸಬೇಕು ಅಂತ ಹೇಳಿದ್ರೆ ಭಾರತ ಈ ಹಿಂದೆ ಲ್ಯಾಂಡ್ಲೈನ್ಸ್ಗಳ ಗಳ ವಿಚಾರವಾಗಿ ಯಾವತ್ತೂ ಕೂಡ ಲೀಡರ್ ಆಗಿರಲಿಲ್ಲ ಆದರೆ ಮೊಬೈಲ್ ಟೆಲಿಕಮ್ಯುನಿಕೇಷನ್ಸ್ ಇಂಡಸ್ಟ್ರಿಗಳ ವಿಚಾರವಾಗಿ ಆಗಿರ್ಬೋದು ಅಥವಾ ಸರ್ವಿಸ್ ಸೆಕ್ಟರ್ನಲ್ಲಿ ಆಗಿರ್ಬೋದು ಭಾರತ ಮುಂಚೂಣಿನಲ್ಲಿದೆ ಯಾವ ರೀತಿ ಕ್ರೈಸಿಸ್ ಅಂದರೆ ನಮ್ಮ ತೊಂದರೆಗಳನ್ನ ಆಪರ್ಚುನಿಟೀಸ್ ಗಳಾಗಿ ಟರ್ನ್ ಮಾಡ್ಕೊಂಡ್ವಿ ಅದೇ ರೀತಿಯಲ್ಲಿ ಅನಿಮಲ್ ಅಗ್ರಿಕಲ್ಚರ್ ವಿಷಯವಾಗಿಯೂ ಕೂಡ ನಾವು ಆಲ್ಟರ್ನೇಟಿವ್ ಪ್ರೋಟೀನ್ ಇಂಡಸ್ಟ್ರಿಯ ಮೇಲೆ ಮೇಲೆ ಅತಿ ಹೆಚ್ಚು ಗಮನವನ್ನು ಹರಿಸಬೇಕು ಇದರಿಂದಾಗಿ ಮುಂದಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ ಎಂಪ್ಲಾಯ್ಮೆಂಟ್ ಜನರೇಟ್ ಆಗುವಂತ ಸಂಭವ ಇದೆ ಅಂತ ಹೇಳಿ ಲೇಖಕರು ಅಭಿಪ್ರಾಯ ಪಡ್ತಾ ಇದ್ದಾರೆ ಇಷ್ಟು ಈ ಒಂದು ಆರ್ಟಿಕಲ್ ಆಗಿದೆ ನಿಮಗೆ ಆಲ್ಟರ್ನೇಟಿವ್ ಪ್ರೋಟೀನ್ ನ ವಿಷಯವಾಗಿ ನಿಮಗೆ ಗಮನದಲ್ಲಿ ಕ್ಲೈಮೇಟ್ ಚೇಂಜ್ ಬಗ್ಗೆ ಚರ್ಚೆ ಮಾಡ್ತಿರುವಂತಹ ಸಂದರ್ಭದಲ್ಲಿ ಅಥವಾ ಮೀನ್ಸ್ ನಲ್ಲಿ ಕ್ಲೈಮೇಟ್ ಚೇಂಜ್ ವಿಷಯವಾಗಿ ಆನ್ಸರ್ ಗಳನ್ನ ಬರೆಯುತ್ತಿರುವಂತಹ ಸಂದರ್ಭದಲ್ಲಿ ಈ ಒಂದು ಆಲ್ಟರ್ನೇಟಿವ್ ವಿಷಯವಾಗಿ ಕೂಡ ನಿಮಗೆ ಗಮನದಲ್ಲಿ ಈ ಒಂದು ಡೈಮೆನ್ಷನ್ ಫುಡ್ ಡೈಮೆನ್ಷನ್ ಈ ಒಂದು ಡೈಮೆನ್ಷನ್ ನಿಮ್ಮ ಆನ್ಸರ್ನಲ್ಲಿ ಇನ್ಕ್ಲೂಡ್ ಮಾಡಿ ಈಗ ನಾವು ಇವತ್ತಿನ ಫಿಲ್ಮ್ಸ್ ಪ್ರಾಕ್ಟಿಸ್ ಕ್ವಶನ್ಸ್ಗಳಿಗೆ ಮುಂದುವರೆದಿದೆ ಆದರೆ ಈ ಒಂದು ಮೊದಲನೇ ಪ್ರಶ್ನೆಯನ್ನ ನ್ಯಾಷನಲ್ ಕೆಲಾಮಿಟಿ ಕಾಂಟಿಜೆಂಟ್ ಡ್ಯೂಟಿ ಎನ್ ಸಿ ಡಿ ಈ ಒಂದು ವಿಷಯವಾಗಿ ಕೇಳಿದಂಥ ಪ್ರಶ್ನೆಯಾಗಿದೆ ಇದಕ್ಕೆ ಎರಡು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ನೀವು ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ನಂತರದಲ್ಲಿ ಈ ಒಂದು ಎರಡನೇ ಪ್ರಶ್ನೆಯನ್ನು ತ್ರಿಶ್ಟ್ರೀನ್ ರೆವಲ್ಯೂಷನ್ ಈ ಒಂದು ಟಾಪಿಕ್ನ ಬಗ್ಗೆ ಕೇಳಿದಂತಾಗಿದೆ ಈ ಒಂದು ತ್ರಿಶ್ಟ್ರೀನ್ ರೆವಲ್ಯೂಷನ್ ಯಾವ ಕಂಟ್ರಿಗೆ ರಿಲೇಟೆಡ್ ಆಗಿದೆ ಅಂತ ಹೇಳಿ ಕೇಳಿದ್ದಾರೆ ಈ ಎರಡು ಟಾಪಿಕ್ಸ್ಗಳನ್ನು ಕೂಡ ನಾನು ಇವತ್ತು ಚರ್ಚೆ ಮಾಡಿಲ್ಲ ಆದರೆ ಮುಂದಿನ ಡಿಸ್ಕಷನಲ್ಲಿ ಎರಡು ಟಾಪಿಕ್ಸ್ಗಳನ್ನು ದೀರ್ಘವಾಗಿ ಚರ್ಚೆ ಮಾಡ್ತ ಉತ್ತರಗಳನ್ನು ಡಿಸ್ಕಸ್ ಮಾಡಬೇಕಾದ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್